हरि ओम। नारायणाय परिपूर्ण गुणानुभवाय विश्वोदय स्थितिलयोन्नेति प्रदाय ज्ञानप्रदाय विबुधादुर्दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयाभं भवति यदनुभावादेडमोकोऽपि वग्नि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्थं गुरुरिष्टदैवतमिति तत्पादपङ्केर्वं साप्तं मां परिपालयेति सततं याते श्रद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं कृत्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु। अचेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीसत्यबोधगुरूणां स्तोत्र अर्थविवरणे विवरणारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ಸತ್ಯಬೋಧರ ವಿಸ್ತೃತ ಚರಿತ್ರೆ ನೀವು ಇವತ್ತಿನ ಬೆಳಗಿನ ಪ್ರವಚನದಲ್ಲಿ ನೀವು ಕಾಣ್ತೀರಿ. ಭಾಗವತದ ಪ್ರವಚನ ಜೊತೆಯಲ್ಲೇ ವಿಸ್ತಾರವಾಗಿ ಇವತ್ತು ಹೇಳಿದ್ದೇನೆ. ನಿಮ್ಮ ಮನೆಗೆ ನಂತರ ಹೋದಮೇಲೆ ಅದನ್ನು ಕೇಳ್ಬೋದು. ಈಗ ಜಗನ್ನಾಥದಾಸರು ತಮ್ಮ ಪೂರ್ವಾಶ್ರಮದಲ್ಲಿದ್ದಾಗ ಇನ್ನೂ ದಾಸರಾಗೋಕ್ಕಿಂತ ಮೊದಲು 6 ಶ್ಲೋಕಗಳಲ್ಲಿ ಸತ್ಯಬೋಧರನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದ ಅರ್ಥವನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಶ್ರೀಸತ್ಯಬೋಧೋ ನಿಜಕಾಮಧೇನು. ಸತ್ಯಬೋಧ ತೀರ್ಥರು ಕಾಮಧೇನು. ಕಾಮಧೇನು ಅಂತಂದರೆ ಕಾಮಂ, ನಾವೇನೇನು ಬಯಸ್ತೇವೆ. ತಮ್ ಧೇನು ಇವ ದುಹತಿ ಇತಿ ಕಾಮಧೇನು. ಅದನ್ನು ಹೇಗೆ ಹಸು ನಮಗೆ ಸಮೃದ್ಧವಾಗಿ ಹಾಲನ್ನು ಕೊಡಬೇಕೋ ಅದೇ ರೀತಿಯಾಗಿ ಸತ್ಯಬೋಧರು ಕೂಡ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪೂರೈಸ್ತಾರೆ. ಆದ್ದರಿಂದಾಗಿ ಅವರನ್ನು ಕಾಮಧೇನು ಅಂತ ತಿಳ್ಕೊಂಡು ಅಂತ ಹೇಳಿ ಕರೆದಿದ್ದಾರೆ. ಉದಾಹರಣೆಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾಮೇಶ್ವರದ ಯಾತ್ರೆಗೆ ಹೋದಾಗ ಕೆಲವು ಕುಹಕೆಗಳ ಮಾತನ್ನು ಕೇಳಿ ಅಲ್ಲಿ ಸೇತು ರಾಜ ಅಂತಕೊಂಡಂತ ಹೇಳಿ ಒಬ್ಬ ಶೂದ್ರ ರಾಜ ಇದ್ದ. ಆಗ ಅವರನ್ನು ಅವನು ಕುಹಕೆಗಳು ಹೇಳಿದ್ರು ಇವ್ರ ಹತ್ರ ಭಾಳ ಬಂಗಾರ ಗಿಂಗಾರ ಸಂಪತ್ತಿ ಭಾಳದ, ಕುಹಕೆಗಳಂದ್ರೆ ನಮ್ಮ ಮಠದವರೇ, ನಮ್ಮ ಮಠದಲ್ಲಿ ಅವರು ಒಬ್ಬರು ಸಬ್ ದಿವಾನ್ ಆಗಿದ್ದರು,
ಅವರಿಗೆ ಆಶ್ರಮ ಬೇಕಾಗಿತ್ತು, ಆದರೆ ಸತ್ಯಪ್ರಿಯರು ಅವ್ರಿಗೆ ಕೊಡಲಿಲ್ಲ ಅಂಥೇಳಿ ಆ ದ್ವೇಷದಿಂದ ರಾಜನಿಗೆ ಹೋಗಿ ಹೇಳಿದಾಗ ಅವನು ರಾಮೇಶ್ವರದ ಹತ್ತಿರ ಅವರನ್ನು ಹೌಸ್ ಅರೆಸ್ಟ್ನಲ್ಲಿ ಇಡ್ತಾನೆ. ಆನಂತರ ಇವರಲ್ಲಿ ಇವರದೆಲ್ಲ ಬಂಗಾರದ ಕೊಡ ಆಗಂಗೆ ಎಲ್ಲ ಅರೆಸ್ಟ್ ಅದನ್ನು ಅಪಹಾರ ಮಾಡ್ತಾನೆ. ಅಲ್ಲಿಂದ ಅದ್ರ ಮುಂದಿನ ಒಂದು ರಾಜ ಅರ್ಕಾಟ್ ನವಾಬ ಅಂತ ತಿಳ್ಕೊಂಡಂತೆ, ಅರ್ಕಾಟ್ ಅಂತನೋ ಪ್ರದೇಶ, ಅದರ ನವಾಬ. ಅವನಿಗೆ ಒಬ್ಬ ಮಂತ್ರಿ ಜಾನೋಜಿ ನಿಂಬಾಳ್ಕರ್ ಅಂತ ತಿಳ್ಕೊಂಡಂತಾರೆ. ಅವನು ಮಹಾರಾಷ್ಟ್ರದವನು, ಶಿವಾಜಿಯ ತಮ್ಮ ವೆಂಕಟಪತಿ, ತಮ್ಮನ ಅಣ್ಣನು, ಅಣ್ಣ ಅಂತ ಕಾಣಿಸ್ತದೆ, ಅಣ್ಣ ವೆಂಕಟಪತಿ ಜಾನೋಜಿ ನಿಂಬಾಳ್ಕರ್. ಆನಂತರ ಜಯವಂತರಾವ್ ಭೋಸ್ಲೆ, ಅವನಿಗೆ ಇನ್ನೊಂದು ಹೆಸರು ಜಯಸಿಂಗ್ ಜಯಸಿಂಗ್ರಾವ್ ಭೋಸ್ಲೆ. ಇವರು ದಕ್ಷಿಣ ದಿಗ್ವಿಜಯ ಮಾಡಬೇಕು ಅಂತ ಯಾವಾಗ ಹೊರಟರು, ಮತ್ತು ಮುರಾರಿ, ನಾಲ್ಕು ಮಂದಿ. ಆಗ ಅವರು ರಾಯಚೂರಿನಲ್ಲೇ ಸತ್ಯಪ್ರಿಯರು ಭೇಟಿಯಾಗಿ, ಸತ್ಯಪ್ರಿಯರು ಭೇಟಿಯಾಗಿ, ನಾವು ಈಗ ದಕ್ಷಿಣ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯ ಗಟ್ಟಿ ಮಾಡಬೇಕು ಅಂತ ನಾವು ಹೊರಟಿವಿ, ಆಶೀರ್ವಾದ ಮಾಡಿರಿ ಅಂತ ಹೇಳ್ಕೊಂಡಂತ ಸತ್ಯಪ್ರಿಯರಿಗೆ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ಮನಸ್ಸಿನಂತೆ ಆಗಲಿ ಅಂತ ಹೇಳ್ಕೊಂಡಂತೇಳಿ ಅವರಿಗೆ ಆಶೀರ್ವಾದ ಮಾಡಿದರು. ಅವರು ಅದೇ ರೀತಿಯಾಗಿ ಆ ದಕ್ಷಿಣ ದೇಶವನ್ನು ಗೆದ್ದು ಘೋರ್ಪಡೆ ಅಂತಕೊಂಡಂತಕ್ಕಂಥವನು ಅವನು ಕುಂಭಕೋಣದ ರಾಜನಾದ. ಆನಂತರ ಜಾನೋಜಿ ನಿಂಬಾಳ್ಕರ್ ಇವನು ಅರ್ಕಾಟ್ ನವಾಬನ ಮಂತ್ರಿಯಾದ. ಆನಂತರ ಈ ಕಡೆಗೆ ಮುರಾರಿ ಅಂತಕೊಂಡಂಥವನು ತ್ರಿಚನಾಪಳ್ಳಿಯ ರಾಜನಾದ. ಆನಂತರ ಇನ್ನೊಬ್ಬ ಅವನ ಹೆಸರನ್ನ ವೆಂಕಟಪತಿ, ಅವನು ತಂಜಾವೂರಿನ ಅಧಿಪತ್ಯವನ್ನು ಸ್ವೀಕಾರ ಮಾಡಿದ. ಹೀಗಾಗಿ ನಾಲ್ಕು ಜನರು ದಕ್ಷಿಣದ ನಾಲ್ಕು ಮುಖ್ಯವಾದ ಸ್ಥಳಗಳನ್ನು ಅವನು ಹಿಡಿದುಕೊಂಡಿದ್ದರು. ಆಗ ಅವರು ಸತ್ಯಪ್ರಿಯರನ್ನು ಧ್ಯಾನ ಮಾಡಿದರು. ಸತ್ಯವಾದರು ಗುರುಗಳೇ, ಇಂಥ ಸಂಕಟ ಇದೆ, ಗುರುಸ್ಮರಣೆಯು ಸಕಲ ಆಪತ್ತು ಪರಿಹಾರ ಅಂತೇಳಿ ಸ್ಮರಣೆ ಮಾಡಿದಾಗ ಆಗ ಸತ್ಯಪ್ರಿಯರು ಜಾನೋಜಿ ನಿಂಬಾಳ್ಕರನ ಕನಸಿನಲ್ಲಿ ಹೋಗಿ, ನಿನಗೆ ನಾನು ಆಶೀರ್ವಾದ ಮಾಡಿದವ, ನನ್ನ ಮಗನನ್ನು ಅಂದರೆ ಈಗ ನನ್ನ ಪುತ್ರ ಅಂತಕೊಂಡು ಅನಿಸ್ಕೊಂಡಿರ್ತಕ್ಕಂಥವರನ್ನು ಸೇತುಪತಿ ರಾಜ ಅವನು ಮಾಡಿ ಎಲ್ಲ ಸಾಮಾನ್ಯ ಅಪಹರಣ ಮಾಡ್ಯಾನ, ಅದರಿಂದಾಗಿ ನೀವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವನು ಆಗಿಂದಾಗಲೇ ಇವರು ರಾಜನೇ ಸಂದೇಶ ತೆಗೆದುಕೊಂಡು ಹೋಗಿ, ಇವರು ನಮ್ಮ ಗುರುಗಳು, ಬಿಟ್ಟರೆ ಸರಿ, ಇಲ್ಲಾದರೆ ನಾವು ನಿಮ್ಮಲ್ಲಿ ಆಕ್ರಮಣ ಮಾಡ್ತೀವಿ ಅಂತಂದಾಗ ಅವನು ಶರಣಾಗತನಾಗಿ ಬಿಟ್ಕೊಡ್ತಾನೆ. ಬಿಟ್ಕೊಟ್ಟ ನಂತರ ಆಮೇಲೆ ಅಲ್ಲಿಂದ ಅವರು ಹೊರಟು ಬಿಡ್ತಾರೆ. ಹೊರಟು ತ್ರಿಚನಾಪಳ್ಳಿಯಲ್ಲಿ ಹತ್ರ ಬಂದಾಗ ಮತ್ತೆ ಆ ವ್ಯಕ್ತಿ ಇದೆ, ಅವನ ಹೆಸರು ಗುರುರಾಜಾಚಾರ್ಯ ಅಂತ, ಗುರಾಚಾರ ಅಂತಲೇ ಇತ್ತು. ಆ ವ್ಯಕ್ತಿ ಮತ್ತೆ ಪುನಃ ಇಲ್ಲಿಯ ಅರ್ಕಾಟ್ ನವಾಬನ ಕಿವಿಯನ್ನು ತುಂಬಿದ, ಮತ್ತು ಹಿಂಗೆ ಅಪಹಾರ ಮಾಡಿದ್ದನ್ನು ಅವ್ರು ತೊಗೊಂಡು ಬಂದರು, ಆ ಸಂಪತ್ತಿ ಯಾಕೆ ಬಿಡ್ತೀನಿ ನೀನು, ಆದರೆ ನೀನು ಅವರನ್ನು ಅರೆಸ್ಟ್ ಮಾಡಬೇಕಾಗಿದ್ದರೆ ನೀನು ಜಾನೋಜಿ ನಿಂಬಾಳ್ಕರನ್ನು ದೂರು ಕಳಿಸ್ಬೇಕು, ಯಾಕಂದ್ರೆ ಅವ್ರ ಶಿಷ್ಯ, ಅವನನ್ನು ದೂರು ಕಳಿಸ್ಬೇಕು. ಒಂದು ಎರಡನೇದು, ನೀನು ಸುಮಾರು 6 ತಿಂಗಳಿಂದ ತ್ರಿಚನಾಪಳ್ಳಿ ಪಡಿಬೇಕಂತ ಯುದ್ಧ ಮಾಡ್ಲಿಕ್ಕತ್ತೀರಿ, ಇವರಿಂದ ಆ ರಾಜ ಅವ್ರ ಮಾತು ಕೇಳಿ ನಿಮ್ಗೆ ಬಿಟ್ಕೊಡ್ತಾನೆ, ನೋಡಿ ನಿಮ್ಮ ಲಾಭದ ಮಾಡ್ತದೆ ಮಾಡು ಅಂತ ಹೇಳ್ಕೊಂಡಂತ ಹೇಳಿ ಮೊದಲೇ ಸಲ ಸತ್ಯ ಬೋಧರು ಅವನನ್ನು ಕ್ಷಮಿಸಿಬಿಟ್ಟಿದ್ರು. ಎರಡನೇ ಸಲ ಬಂದಾಗ ಕಣಕ್ಕೆ ಜಾನೋಜಿ ನಿಂಬಾಳ್ಕರಿಗೆ ನೀನು ಇಂಥ ಪ್ರದೇಶಕ್ಕೆ ಅಂದರೆ ಬಹುಶಃ ಯು ಪಿ ಕಡೆ ಕಳಿಸಿಕೊಟ್ಟವನು, ಅಲ್ಲಿ ನಮ್ಮ ಯುದ್ಧ ನಡೆದ್ರೆ ಅದನ್ನು ಕಂಟ್ರೋಲ್ ಮಾಡಿ ಹೋಗುವಂತ ಮಾಡಂತ ಹೋಗಿ ಇವರನ್ನು ಹೌಸ್ ಅರೆಸ್ಟ್ ಮಾಡಿದೆ. ಹೌಸ್ ಅರೆಸ್ಟ್ ಮಾಡಿ ತ್ರಿಚನಾಪಳ್ಳಿಯ ಕೋಟೆಗೋಡಿಯಿಂದ ತೋಪು ಹಾಕಿದ್ರೆ ಏನು ಗುಂಡುಗಳು ಬೀಳಬೇಕು ಆ ಜಾಗದೊಳಗೆ ಇವ್ರಿಗೆ ಟೆಂಟ್ ಮಾಡಿ ಅವ್ರು ವಾಸ ಮಾಡಿಸ್ದೆ. ಮತ್ತು ಹೇಳಿದೆ, ನೋಡಿ ನಿಮ್ಮ ಗುರುಗಳನ್ನು ಹಿಂಗೆ ಅರೆಸ್ಟ್ ಮಾಡೀನಿ, ನೀ ಎಲ್ಲಿ ಗುಂಡು ಹಾಕ್ತೀವಿ ಅಲ್ಲೇ ಅವ್ರದ್ದು ಟೆಂಟ್ ಕಟ್ಟೀನಿ, ದೇ ನೀನು ರಾಜ್ಯ ಬಿಟ್ಕೊಡ್ತೀವೋ ಹೇಗೋ ಏನು ಅಂತ ತಿಳ್ಕೊಂಡಂತೆ. ಈಗ ಇವನು ಬಹಳ ಚಿಂತಾಗ್ರಸ್ತನಾದ, ಗುರುಗಳ ಮೇಲೆ ಬೀಳಬೇಕು ಅಥವಾ ರಾಜ್ಯ ಬಿಟ್ಕೊಡ್ಲು ಅಂತ ಹೇಳಿ ಕನಸಿನಲ್ಲಿ ಸತ್ಯಬೋಧ ಹೇಳಿದ್ರು, ಸ್ವಲ್ಪ ಕಾಯಿ ನಾನು ಹೇಳಿದ ಮೇಲೆ ಮಾಡು, ಸದ್ಯಕ್ಕೇನು ಗಡ್ಬಿಡಿ ಮಾಡ, ನೀನು ತೋಪು ಹಾಕೊಂಡು ತೋಪು ಹಾಕೋತಿರೋ ನಾನು ನೋಡ್ಕೋತೀನಿ ಅಂತ.
ಅವ ತೋಪ ಹಾಕಿದ್ರೆ ಇವರ ಟೆಂಟ್ನಿಂದ 10 ಫೂಟ್ ಮೇಲೆ ಅದು ಬೀಳಬೇಕು, ಅಲ್ಲಿ ಮುಂದೆ ಸೈನ್ಯಕ್ಕೆ ಸಾಯಬೇಕು. ಆದರೆ ಇವರು ಇವರ ಪರಿವಾರಕ್ಕೆ ಏನಾಗ್ತದಿಲ್ಲ. ಆದರೆ ಇವ್ರ ಪರಿವಾರ ಏನು ಮಾಡಿದರು ಅಂತ ಕೊಂಡಂತಂದರೆ, ಅವರೊಬ್ಬ ಶಿಷ್ಯ ಭೀಮರಾವ್ ಅಂತಕೊಂಡಂತೇಳಿ ಸರ್ದಾರ್ ಇದ್ದ, ಅವನ ಕೈಯಾಗೆ ಮುಲರಾಮ್ ದೇವರು ದಿವ್ಯ ಪೆಟ್ಟಿಗೆಲ್ಲ ಕೊಟ್ಟು, ಒಬ್ಬ ವಿಶ್ವೇಶ್ವರನ್ನು ಕೊಟ್ಟು ಒಂದು ಸುರಕ್ಷಿತ ಜಾಗ ಹಾಕಿಡ್ರಿ, ದಿನಾಲು ಪೆಟ್ಟಿಗೆ ಮಂತ್ರಾಕ್ಷತೆ ಹಾಕ್ರಿ ಅಂತ ಕಳಿಸ್ಕೊಟ್ರು. ತಮ್ಮ ಹತ್ರ ಕೇವಲ ಒಂದೇ ಒಂದು ನರಸಿಂಹ ಶಾಲಿಗ್ರಾಮ ಇಟ್ಕೊಂಡ್ರು. ನರಸಿಂಹ ಶಾಲಿಗ್ರಾಮ ಇಟ್ಕೊಂಡು ನರಸಿಂಹ ಉಪಾಸನೆ ಚಾಲು ಮಾಡಿದ್ರು. ಅಲ್ಲಿಂದ ಗುಂಡು ಬೀಳ್ತಿದ್ದು. ಇಲ್ಲಿ ಈ ಅರ್ಕಾಟ್ ನವಾಬನ ಸೈನಿಕರು ದಿನಾಲು 100 ದಿನ ಚಾಲು ಮಾಡಿ ಪಟ ಪಟ, ಏನು ರೋಗಿಲ್ಲ ಏನಿಲ್ಲ, ಸುಮ್ಮನೆ ಕೂತಲ್ಲೇ ಸಾಯ್ಬೇಕು. ಸುಮಾರು ಒಂದು 5-6 ಜೊತೆ 1000 ಸೈನಿಕರು ಸತ್ತು ಹೋದ್ಮೇಲೆ ಗಾಬರಿ ಅದು. ಗಾಬರಿಯಾಗಿ ಬಂದು ಸತ್ಯಬೋಧರಿಗೆ ಶರಣಾಗತನಾದ, ನಿಮ್ಮನ್ನು ಬಂಧನದಲ್ಲಿಟ್ಟು ಭಾಳ ದೊಡ್ಡ ತಪ್ಪು ಮಾಡಿದೆ, ನಾನು ಕ್ಷಮಿಸಬೇಕು. ಆದರೆ ತಿರುಚನಾಪಳ್ಳಿ ಕೋಟೆ ಇದು ನನ್ನ ಪ್ರೆಸ್ಟೀಜರ್ ಇದ್ದಿದ್ದಿಲ್ಲ ಅಂತ ದಕ್ಷಿಣದ ಎಲ್ಲ ರಾಜರು ನನ್ನನ್ನು ಎಲ್ಲ ಮುಸಲ್ ರಾಜರು ನನ್ನ ಮುಖಂಡ ಕಳಿಸ್ಕೊಟ್ಟಾರೆ. ಅದಕ್ಕೆ ಏನಾದರೂ ಮಾಡಿ ಆ ರಾಜ್ಯ ನನಗೆ ಸಿಗುವಂತೆ ಮಾಡಬೇಕು ಅಂತ. ಅದಕ್ಕೆ ಇವರು ವಿಚಾರ ಏನು ಮಾಡಿದರು ಅಂತಕೊಂಡಂತಂದರೆ, ಒಂದು ರಾಜ್ಯದ ಸಲುವಾಗಿ ಎರಡೂ ಕಡೆಯಿಂದ ರಕ್ತಪಾತ ಆಗೋದು ಬೇಡ. ದಿನಾಲು ಅಲ್ಲಿ ಆ ಸೈನಿಕರು ಸಾಯ್ತಿದ್ರು, ಇವರು ಸೈನಿಕರು ಸಾಯ್ತಿದ್ರು ಅಂಥೇಳಿ ಅವರು ಅವನಿಗೆ ಬರೋದು ಕಳಿಸಿದ್ರು. ಮುರಾರಿಗೆ ನಿನಗೆ ಇನ್ನೊಂದು ರಾಜ್ಯ ಕೊಡಿಸ್ತೀನಿ, ನಿನ್ನ ಸಂಪತ್ತು, ನಿನ್ನ ರಾಣಿವಾಸ, ನಿನ್ನ ಹಿಂದೂ ಪ್ರಜೆಗಳು ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ಒಂದು ಇದಕ್ಕೋಸ್ಕರ, ಒಂದು ಕೋಟೆಗೋಡಿಗೋಸ್ಕರ ನೀನು ಇಷ್ಟ್ಯಾಕೆ ರಕ್ತಪಾತ ಮಾಡಬೇಕು? ನೀನಲ್ಲಿ ಬೇರೆ ಸುರಕ್ಷಿತರು, ಇವನಿಗೆ ತಿರುಚನಾಪಳ್ಳಿ ಬಿಟ್ಕೊಡು ಅಂತ ಹೇಳ್ಕೊಂಡಂತ. ಅದಕ್ಕೆ ಅವನು ಆಗಲಿ ಅಂತ ಹೇಳಿದ. ಆಗ ಅವನು ಕರೆದು ಹೇಳಿದ್ರು, ನೋಡು ನಿಮ್ಮದು ಗುತ್ತಿ ಅಂತ ರಾಜನ ನಿಮ್ಮ ಗುತ್ತಿ ಗುಂಟೂರು, ಹಾಂ ಗುತ್ತಿ ರಾಜ ನಿನಗೆ ಅವನ ಕಡೆಯಿಂದ ಕೊಡಿಸ್ತೀನಿ, ಅವನ ಕೈಗದ ಸಂಪೂರ್ಣ ರಾಜ್ಯ ನಿನಗೆ ಕೊಡಿಸ್ತೀನಿ. ನಿಮ್ದು ಎಲ್ಲ ಸಂಪತ್ತಿ, ನಿನ್ನೆಲ್ಲ ಬಂಧು ಬಾಂಧವರು, ಹೆಂಗೆ ರಾಣಿವಾಸ, ಎಲ್ಲರೂ ಸುರಕ್ಷಿತವಾಗಲಿ ಮುಟ್ಟುವ ವ್ಯವಸ್ಥೆನೂ ಅವ್ನು ಮಾಡ್ತಾನೆ. ಅವ್ನು ಮುಟ್ಟಿದ ಮೇಲೆ ನಿನಗೆ ಈ ನಗರ ನೀನು ಬಿಟ್ಕೊಡೋನು. ಇದರ ಸಲುವಾಗಿ ನೀನು ಸುಮ್ಮನೆ ದಿನ ರಕ್ತಪಾತ ಬೇಕಾಗಿಲ್ಲ, ಯಾಕೆಂದ್ರೆ ಅವರು ವಿಶಾಲ ಸೈನ್ಯದ, ಅವರು ಕೇಳಂಗಿಲ್ಲ, ನೀನು ಕೇಳಂಗಿಲ್ಲ, ಸುಮ್ಮನೆ ರಕ್ತಪಾತ ಆಗ್ತದೆ, ಬಿಟ್ಕೊಡು ಅಂತ ತಿಳ್ಕೊಂಡಂತ. ಇದಾದ ನಂತರ ಅವನು ಆಗಲಿ ಅಂತ ಒಪ್ಕೊಂಡ, ಮುರಾರಿ ಅಂತ ರಾಜ. ಇವರು ಅವನು ಗುತ್ತಿ ಕಳಿಸಿಕೊಟ್ಟು ಇವನು ತಿರುಚನಾಪಳ್ಳಿಯನ್ನು ಕೊಡಿಸಿ ಅವನ ಕಡೆಯಿಂದ ಬರ್ಕೊಂಡ್ರು. ಇನ್ನೊಮ್ಮೆ ಈ ಪ್ರದೇಶದಲ್ಲಿ ಹಿಂದೂಗಳಿಗೆ ಮತಾಂತರ ಆಗುವಂಗಿಲ್ಲ. ಸತ್ಯಬೋಧರು ಮಾಡಿದ ಒಂದು ನಿಜ ಕಾಮಧೇನು ಅಂತಂದರೆ, ಹಿಂದೂಗಳಿಗೆ ಕಾಮಧೇನು ಆಗಿದ್ದರು. ಅವರನ್ನು ಎಲ್ಲ ಕಡೆಯಿಂದಲೂ ಸಂರಕ್ಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಶ್ರೀ ಸತ್ಯಬೋಧೋ ನಿಜ ಕಾಮಧೇನು. ಇನ್ನು ಮಾಯಾತಮ ಖಂಡನ ಚಂಡಭಾನು, ಮಾಯಾವಾದ ಅಂತಕೊಂಡಂತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಜಗನ್ಮಿಥ್ಯ ಅಂತಕ್ಕಂಥ ಏನು ಸಿದ್ಧಾಂತ ಅದ, ಈ ವಾದ ಅದ, ಇದು ಅತ್ಯಂತ ದಟ್ಟ ಕತ್ತಲೆ ಇದ್ದಂಗೆ. ಮಾಯಾತಮ ಕತ್ತಲೆ, ದಟ್ಟ ಕತ್ತಲೆ. ಇದನ್ನು ದೂರ ಮಾಡಲಿಕ್ಕೆ ಒಳ್ಳೆ ಮಧ್ಯಾಹ್ನದಲ್ಲಿ ಉರಿಯತಕ್ಕಂಥ ಸೂರ್ಯರು ಈ ಸತ್ಯಬೋಧರು. ಅಂದರೆ ಸೂರ್ಯರು ಬಂದ ಕತ್ತಲೆಯಲ್ಲಿ ಉಳಿತದೆ, ಆ ರೀತಿಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ಶೈವ ಮತವನ್ನು ಮತ್ತು ಅದ್ವೈತ ಮತವನ್ನು ಖಂಡನೆ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅದ್ವೈತ ಮತ ಪತಾಕೆಯನ್ನು ಹಾರಿಸಿದರು. ಅವರ ಮಹಿಮಾ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ, ಆಗ ಜನರು ಉತ್ತರಾದಿ ಮಠ ಅಂತನೂ ಮರೆತುಬಿಟ್ರು, ಸತ್ಯಬೋಧ ಮಠ ಅಂತ ಕರೀತಿದ್ರು. ಸತ್ಯಬೋಧ ಮಠ, ಸತ್ಯಬೋಧರ ಮಠ ಅಂತ ಪ್ರಸಿದ್ಧ. ಮುಂದೆ ಒಂದು 100 ವರ್ಷ ತನಕನೂ ಹಾಗೆ ಇತ್ತು. ಆ ರೀತಿಯಾಗಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು ತಮ್ಮ ನಮ್ಮ ರಕ್ಷಣೆಯನ್ನು, ನಮ್ಮ ತತ್ವಗಳನ್ನು ಅವರು ಸಂರಕ್ಷಣೆ ಮಾಡಿದರು. ದುರಂತ ಪಾಪ ಪ್ರದೇಹೇ ಕೃಷಾನು, ಯಾವ ಪಾಪ ನಾಶ ಆಗೋದಿಲ್ಲ ಅಂತ ಅತ್ಯಂತ ದುಃಖದಾಯಕವಾದ ಪಾಪವನ್ನು ಸುಟ್ಟು ಹಾಕಲಿಕ್ಕೆ ಇವರು ಕೃಷಾನು ಅಗ್ನಿ ಇದ್ದಂತೆ. ಅಂದರೆ ಸತ್ಯಬೋಧರನ್ನು ಸ್ಮರಣೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಸುಟ್ಟು ಹೋಗ್ಬಿಡ್ತಾವೆ. ಇದಕ್ಕೆ ಉದಾಹರಣೆ ಏನು ಅಂತ ತಿಳ್ಕೊಂಡಂತಂದರೆ, ಇವರು ತಿರುಚನಾಪಳ್ಳಿಯಿಂದ ಮೈಸೂರು ಮಾರ್ಗವಾಗಿ ಉತ್ತರ ಕರ್ನಾಟಕ ಬರ್ತಾ ಇದ್ದರು. ಆವಾಗ ಅಲ್ಲಿ ಮೈಸೂರಿನೊಳಗೆ ಹೈದರ್ ಅಲಿ ರಾಜ್ಯವನ್ನು ಆಳ್ತಿದ್ದ. ಫುಡ್ ಪಾಯ್ಸನ್ನು ಏನಾಗಿ ಟಿಪ್ಪು ಸುಲ್ತಾನ್ ಸಾಯ್ಲಿಕ್ಕಾಗ, ಆವಾಗ ಟಿಪ್ಪು ಸುಲ್ತಾನ್ 8-10 ವರ್ಷದ ಹುಡುಗ, ವೈದ್ಯರು ಕೈ ಬಿಟ್ಬಿಟ್ರು, ಇನ್ನೇನು ಭಾಳ ದಿವಸ ಉಳಿಯಂಗಿಲ್ಲ ಅಂತೇಳಿ. ಯಾರೋ ಹೇಳಿದ್ರು ಮಹಾನ್ ಬಾರ್ ಬಂದಾರಲ್ಲಿ, ಬಹುಶಃ ಪುರಾಣೇ ಹೇಳಿರಬೇಕು, ಯಾಕೆಂದರೆ ಆ ರಾಜ್ಯ ಪುರಾಣೆಯವರ ಸರ್ ಮಂತ್ರಿಯಾಗಿದ್ದ.
ಇವ್ರು ಹೋಗಿ ಶರಣು ಹೋಗು, ನಿನ್ನ ಮಗ ಉಳಿತಾನಂತ. ಆಗ ಅವನು ಸ್ವಾಮಿಗಳಿಗೆ ಶರಣು ಬಂದ. ಶರಣು ಬಂದಿರತಕ್ಕಂಥ ಸಂದರ್ಭದೊಳಗೆ ಅವ್ರು ಕರಾರನ್ನ ಹೇಳಿದರು, ನೀನು ಹಿಂದೂ ಮತಾಂತರ ಮಾಡ್ತಿ, ಹಿಂದೂಗಳನ್ನು ಕೊಲ್ಲಿಸ್ಲಿಕ್ಕೆ, ಇದನ್ನು ನಿಂದಿರಿಸಿದ್ರೆ ನಿನ್ನ ಮಗನ ಉಳಿಸ್ಕೊಡ್ತೀನಿ ಅಂತ. ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಒಪ್ಕೊಂಡ. ಆಗ ಅವನಿಗೆ ಅಲ್ಲಿ ನಂಜುಂಡೇಶ್ವರನ ದೇವಾಲಯ ಅದು ನಂಜನಗೂಡಿನೊಳಗೆ, ನಂಜುಂಡೇಶ್ವರನ ಹತ್ತಿರದಲ್ಲಿ ಕರ್ಕೊಂಡು ಹೋಗಿ ತಮ್ಮ ಮಂತ್ರ ಪ್ರಭಾವದಿಂದ ಅವನ ಸಂಪೂರ್ಣ ವಿಷವನ್ನು ಇಳಿಸ್ಬಿಟ್ರು. ಅದಕ್ಕೊಂದು ನಂಜು ಉಂಡ ಈಶ್ವರ, ನಂಜು ಅಂದರೆ ವಿಷ, ಅದನ್ನು ಉಂಡ ಈಶ್ವರ ನಂಜುಂಡೇಶ್ವರ ಅಂತೇಳಿ ನಂಜನಗೂಡಿನಲ್ಲಿ ಆ ಕೆಲಸವನ್ನು ಮಾಡಿಕೊಟ್ರು. ಅದಕ್ಕೆ ಅವನು ಎರಡು ಒಳ್ಳೆಯ ಸುಂದರವಾದ ಆನೆ ಮರಿಗಳನ್ನು ಕೊಟ್ಟ. ನಿಮ್ಮ ಮಠಕ್ಕೋಸ್ಕರ ಕೊಟ್ಟೀನಿ, ಅದನ್ನು ನಿಮ್ಮ ಜೊತೆ ಮಾಡ್ತೀನಂತ. ಹೀಗಾಗಿ ಅವನ ಪಾಪದಿಂದ ಅವನ ಮಗ ಸಾಯ್ಲಿಕ್ಕಾದರೆ ಅವನ ಕಡೆಯಿಂದಲೂ ಹಿಂದೂಗಳ ಸಂರಕ್ಷಣೆ ಆಗಲಿ ಅಂತ ತಿಳ್ಕೊಂಡಂತೇಳಿ ಅವನ ಮೇಲೆ ಅನುಗ್ರಹವನ್ನು ಮಾಡಿ ಅವನ ಮಗನನ್ನು ಅವರು ಉಳಿಸ್ಕೊಟ್ರು. ಇಂತಹ ದೇಯಾನ್ ಮಮೇಷ್ಟಂ ಗುರುರಾಜ ಸೂನು, ಇಂತಹ ಸತ್ಯಬೋಧರು ಇವರು ಯಾರು? ಗುರುರಾಜ ಸೂನು. ಆಗಿನ ಕಾಲಕ್ಕೆ ಸತ್ಯಪ್ರಿಯರಿಗೆ ಗುರುರಾಜರು ಅಂತ ಕರೀತಿದ್ರು ಎಲ್ಲರೂ. ಹಿಂದೂಸ್ತಾನದಲ್ಲಿ ಎಲ್ಲರೂ ಗುರುರಾಜ ಅಂತ ಅವ್ರ ಹೆಸರಿತ್ತು, ಸತ್ಯಪ್ರಿಯರು. ಯಾಕೆಂತಂದರೆ ಆಗಿನ ಕಾಲದಲ್ಲಿ ಅವರ ಎದುರಿಗೆ ಯಾವ ವಾದಿಗಳು ನಿಲ್ಲಕ್ಕೆ ಸಾಧ್ಯ ಇದ್ದಿಲ್ಲ. ಅದಕ್ಕೆ ಘನಶ್ಯಾಮ ಕವಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಸತ್ಯಪ್ರಿಯರಿಗೆ ಶಿಷ್ಯ ಆಗಿ ಅವನು ಕಾವ್ಯ ಅವನು ಪ್ರಚಂಡ ರಾಹೋದಯ ಅಂತ ತಿಳ್ಕೊಂಡಂತೇಳಿ ಒಂದು ನಾಟಕ ಬರೆದಂತೆ. ಸಂಸ್ಕೃತ ನಾಟಕ ಆದರೆ ಸುಲಭ ಇಲ್ಲ, ಸಂಪೂರ್ಣ ತತ್ವಜ್ಞಾನ ತೊಗೊಂಡು ಬಂದ, ದ್ವೈತಾದ್ವೈತದ ವಿಚಾರ ಅದರೊಳಗೆ ಬಂದ. ಆದರೆ ಆರಂಭದೊಳಗೆ ಅವನೇನು ಬರೀತಾನೆ ಅಂತ ತಿಳ್ಕೊಂಡಂತಂದರೆ ಸತ್ಯಪ್ರಿಯರ ಕೀರ್ತಿ ಎಷ್ಟು ಬೆಳೆದದ ಅಂತ ತಿಳ್ಕೊಂಡಂತಂದರೆ ಆಕಾಶ ತನಕ ಬೆಳೆದು ಸೂರ್ಯನ ದಾರಿಯೊಳಗೆ ಅಡ್ಡಾಗ್ಬಿಟ್ಟರು. ಹೀಗಾಗಿ ಸೂರ್ಯ ದಿನಾಲು ಅಲ್ಲಿ ತನಕ ಬಂದು ಮತ್ತು ರೌಂಡ್ ಹಾಕ್ಕೊಂಡು ಸೈಡಿಂದ ಬೇರೆನಿಂದ ಹೋಗಿ ಮತ್ತು ತನ್ನ ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ. ಅಷ್ಟು ಇವರ ಕೀರ್ತಿ ಬತಾತೆ ಆಕಾಶದಷ್ಟು ಎತ್ತರ ಬೆಳೆದದ ಅಂತ ತಿಳ್ಕೊಂಡಂತೇಳಿ ಅವನು ವರ್ಣನೆ ಮಾಡ್ತಾನೆ. ಅಂಥ ಸತ್ಯಪ್ರಿಯರು ಗುರುರಾಜರು ಇವರು ಯಾರಿಗೆ ಆಶ್ರಮ ಕೊಡಬೇಕು ಅಂತ ವಿಚಾರ ಮಾಡ್ತಾಯಿದ್ರು. ಇವರು ಸತ್ಯಬೋಧರ ಪೂರ್ವಾಶ್ರಮ, ರಾಯಚೂರು ಹರಿಯಾಚಾರ್ಯರ ಎರಡನೇ ಹೆಂಡತಿ ಮಕ್ಕಳು ಇವರು. ರಾಮಚಂದ್ರನ ವಿಶೇಷ ಅನುಗ್ರಹದಿಂದ ಹುಟ್ಟಿದ ಒಂದು, ಅದಕ್ಕೆ ರಾಮ ಅಂತ ಹೆಸರಿಟ್ಟಿದ್ರು, ರಾಮಾಚಾರ್ಯ ಅಂತ ತಿಳ್ಕೊಂಡಂತ. ಇವರ ಸಂಪೂರ್ಣದ್ದೇನು ಸತ್ಯಪ್ರಿಯರ ಹತ್ರ ಎಲ್ಲ ವಿಚಾರ ಮಾಡಿದ್ರು, ನೋಡಿದರು ಯೋಗ್ಯತೆ ಈ ವ್ಯಕ್ತಿಗದ ಅಂಥೇಳಿ ಒಂದು ಭೂವರಾಹ ಶಾಲಿಗ್ರಾಮ ಕೊಟ್ಟು ಸತ್ಯಬೋಧರಿಗೆ ಹೇಳಿದರು, ಇದನ್ನು ನೀವು ಉಪಾಸನ ಮಾಡಿ ರಾಮಾಚಾರ್ಯ, ರಾಯಚೂರು ರಾಮಾಚಾರ್ಯಗೆ ಉಪಾಸನ ಮಾಡು ಅಂತ ಹೇಳಿದರು. ಅವ್ರು ಇಷ್ಟು ಏಕಾಗ್ರತೆಯಿಂದ ಉಪಾಸನೆ ಮಾಡಿದ್ರಲ್ಲ, ಅವರು ಕಣ್ಣು ಮುಚ್ಚಿದ ಕ್ಷಣಕ್ಕೆ ದೇವ್ರ ದಿನ ದರ್ಶನ ಕೊಡೋದು. ಭೂವರಾಜರು ಮಠದಲ್ಲಿ ದಿವಾನರು ಪಾಂಡುರಂಗಿ ಆಚಾರ್ಯ ಇದ್ದರು, ಅವರು ಒಳ್ಳೆ ಸತ್ಯ ವಿದ್ಯಾಧೀಶರ ಕ್ರಮದಿಂದ ಬಂದಿರತಕ್ಕಂಥವರು. ಮಠದಲ್ಲಿ ಅವ್ರಿಗೆ ಯಾವಾಗಲೂ ದೊಡ್ಡ ಸ್ಥಾನ ಇತ್ತು, ಅವರೇ ದಿವಾನರಾಗಿರ್ತಿದ್ರು. ಯಾಕೆ ವಿದ್ಯಾಧೀಶರ ಅವರ ವಂಶಜರು ಅಂತ ತಿಳ್ಕೊಂಡಂತೇಳಿ ಅವರು ಒಳ್ಳೆ ಸಿರಿವಂತಿಕೆ, ಹತ್ತು ಬೆರಳಿಗೆ ಉಂಗುರ, ಮಠದಳಿ. ಆದರೆ ಇವರಿಗೆ ಸ್ವಾಮಿಗಳು ಈ ಬಡ ರಾಮಾಚಾರ್ಯಗೆ ಮರ್ಯಾದೆ ಕೊಡೋದು ಅವ್ರು ಸೇರ್ತಿರಲಿಲ್ಲ. ನನ್ನಂಥ ದೊಡ್ಡ ವ್ಯಕ್ತಿ ಇದ್ದಾಗ ಈ ಬಡವನಿಗೆ ಯಾಕೆ ಇಂಪಾರ್ಟೆಂಟ್ ಕೊಡ್ತಾರಂತೆ. ಒಂದು ಊರಾಗ ಏನಾಯಿತು ಅಂತ ತಿಳ್ಕೊಂಡಂಥದ್ದು, ಅವರು ದಿವಾನರು ತಮ್ಮದೊಂದು ಬಂಗಾರದ ಮಂಟಪವಾಗಿಂಟು ಮಾಡ್ಕೊಂಡಿದ್ದರು, ಮೂರ್ತಿಗಳು ಅದಕ್ಕೆಲ್ಲ ಆಭರಣಗಳು, ದಿನ ವಿಜೃಂಭಣೆಯಿಂದ ಪೂಜೆ ಮಾಡ್ತಿದ್ರು. ಈ ರಾಮಾಚಾರ್ಯ ಎಲ್ಲೂ ಜಾಗ ಸಿಗಲಿ ಅಂತೇಳಿ ಅವ್ರು ಮಂಟಪಕ್ಕೆ ಹೋಗಿದ್ರು, ಬಾಜು ಬಂದು ಕೂತ್ಕೊಂಡು ಇವರು ಪೂಜೆ ಚಾಲು ಮಾಡಿದ್ರು. ಯಾಕೆ ಬಂದು ಮಹಾರಾಯ ಅಂತಕೊಂಡಂತೇಳಿ ಅವನ ತಿಳಿದು ಒಂದೇ ಒಂದು ಸಂಪುಟ, ನನ್ನ ತಿಳಿದು ಬಂಗಾರದ ಮಂಟಪ. ಆದರೂ ಕೂಡ ಅವರು ಇದು ಮಾಡಿಕೊಂಡು ಅವರು ನೈವೇದ್ಯಕ್ಕಂತೇಳಿ ಮಾರಿ ಮೇಲೆ ಪಂಜೆ ಹಾಕ್ಕೊಂಡು ಜಪ ಮಾಡ್ತಿದ್ರು ಪಂಡಂಗುರಾಚಾರ್ಯ. ಒಮ್ಮೆ ಘುರ್ 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 ಶಬ್ದ ಕೇಳುತ್ತೆ ಚಲೋ ಆಯಿತು. ಪ್ರದಾ ಸರಿಸಿ ನೋಡ್ತಾರೆ, ಇವರು ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡ್ಲಿಕ್ಕೆ ವರಾಹ ದೇವರು ಆ ಸಂಪುಟದ ಮೇಲೆ ಕುಣಿಲಿಕ್ಕಿರ್ತಾರೆ. ಪಂಡಂಗಾಯ್ತು ನೋಡಿದ ಕ್ಷಣಕ್ಕೆ ನಿಮ್ಮ ದೇವ್ರ ಮಾಯ ಆಗುತ್ತೆ. ಆಮೇಲೆ ಅವರು ಉಪಾಸನ ಮುಗಿಯಿತು, ಮುಗಿದ ಕ್ಷಣಕ್ಕೇ ಯಾರೋ ಶಿಷ್ಯಂದ್ರೆ ಬಂದು ಸತ್ಯಬೋಧ ರಾಮಾಚಾರ್ಯ ಹೇಳಿದ್ರು ಸ್ವಾಮಿಗಳು ಕರಲಿಕ್ಕತ್ತಾರ. ಆವಾಗ ನಮ್ಮ ಮಠ ಮಾನಾಮದ್ರೊಳಗಿತ್ತು. ಅವ್ರು ಕರೆದ ಕ್ಷಣಕ್ಕೆ ಸ್ವಾಮಿಗಳು ಹೇಳಿದ್ರು, ಇನ್ನೊಂದು ಸ್ವಲ್ಪ ಕೆಲವೇ ನಿಮಿಷ ನಾನು ಇದ್ದೀನಿ, ಆಶ್ರಮ ತೊಗೊಂಡ್ಬಿಟ್ರಿ ಅಂತ ತಿಳ್ಕೊಂಡಂತೇಳಿ
ಅವರಿಗೆ ಆಶ್ರಮ ಕೊಟ್ಟು ಸತ್ಯಬೋಧರು ಅಂತ ನಾಮಕರಣ ಮಾಡಿದರು. ಇದು ಎಲ್ಲ ಆದ ಕ್ಷಣಕ್ಕ ಪೂಜಾ ಮುಗಿದ್ರು ಪ್ರತಿಗೂ ಸಂಬಳ ಆಗಿಬಿಟ್ಟಿದ್ರು. ಅವ್ರಿಗೆ ಬಹಳ ಸಮಾಧಾನ ಇತ್ತು. ಆದರೂ ಗುರುಗಳಂತ ಸಮಯ ಸುಮ್ಮ ಕೂತರು. ಆನಂತರ ಸ್ವಾಮಿಗಳಲ್ಲೇ ಮಾನಾಮಧುರಲ್ಲೇ ಸತ್ಯಪ್ರಿಯ ಬೃಂದಾವನ ಸ್ಥಾಪನೆ ಮಾಡಿ ಆನಂತರ ಇವ್ರ ಸಮಾಧಾನ ಮಠ ಸಿಗಬೇಕಾಗಿತ್ತು, ನಿಮಗೇನು ಯೋಗ್ಯತೆ ಅದ ಹಂಗೆ ಹಿಂಗೆ ಅಂತಕ್ಕಂತ ಅವ್ರು ಹೇಳಿದರು. ನಿಮಗೇನು ಗುರುವರ ದರ್ಶನ ಆಗ್ಯದ, ಅದೇನು ಕಡಿಮೆ ಅನುಗ್ರಹ ಅಲ್ಲ, ಗುರುಗಳು ನಿಮಗೆ ಆ ದೇವರ ದರ್ಶನ ಮಾಡಿಸ್ಯಾರ, ಅದರಿಂದ ನಿಮಗೆ ಯಾವುದೇ ಅನಾನುಕೂಲ ಮಾಡೋಂಗಿಲ್ಲ ಅಂತಕ್ಕಂತೇಳಿ ಅವರಿಗೆ ಸಾಕಷ್ಟು ಸಂಪತ್ತಿ ಸುಮಾರು 15 ಶಿಷ್ಯರನ್ನು ಆನಂತರ ಪಲ್ಲಕ್ಕಿ ಕೊಟ್ಟು ನೀವು ಊರಾಗ ಆರಾಮ ಇದ್ದುಕೊಂಡು ನಿಮ್ಮ ಪಾಠ ಪ್ರವಚನ ಮಾಡಿ ಅಂತ ಕಳಿಸ್ಕೊಡ್ತೀವಿ ಅಂತಂದರೆ ಗುರುರಾಜಸೂನು ಸತ್ಯಪ್ರಿಯರಿಗೆ, ಗುರುರಾಜರಾದ ಸತ್ಯಪ್ರಿಯರಿಗೆ ಅತ್ಯಂತ ಪ್ರಿಯ ಮಕ್ಕಳಿದ್ದಾನೆ. ಅಂದರೆ ಸಿರಿವಂತರು ವಿದ್ವಾಂಸರನ್ನು ನೋಡಿದ್ರೆ ಒಬ್ಬ ಬಡವರಿಗೆ ಇವರ ಯೋಗ್ಯತೆ ನೋಡಿ ಗುರುರಾಜರು ಇವರಿಗೆ ತಮ್ಮ ಮಗ ಅಂತ ಸ್ವೀಕಾರ ಮಾಡಿದರು. ಆದ್ದರಿಂದಾಗಿ ಗುರಿ ದೇಯಾನ್ ಮಮೇಷ್ಟಂ ಗುರುರಾಜಸೂನು, ನನ್ನ ಅಭೀಷ್ಟಗಳನ್ನು ಇವರು ಪೂರ್ತಿಗೊಳಿಸಲಿ ಅಂತ ಕೊಂಡು ಶ್ರೀ ಸತ್ಯಬೋಧೇತಿ ಪದಾಭಿಧಾನ. ಗುರುರಾಜರು ಇವರಿಗೆ ಸತ್ಯಬೋಧ ಅಂತ ಹೆಸರಿಟ್ರು. ಸತ್ಯಬೋಧ ಅಂತ ಹೆಸರಾಕಿಟ್ರು. ಸಂಸ್ಕೃತದಲ್ಲಿ ಸತ್ಯ ಅಂತಂದ್ರೆ ವರ್ಣಾಶ್ರಮೋಚಿತವಾದ ಧರ್ಮಗಳು ಅಂತ ಅರ್ಥ. ಸತ್ಯ ಅಂದರೆ ನಿಜ ಮಾತನಾಡೋದು ಅಂತ ಒಂದು ಅರ್ಥ ಅದ. ಸತ್ಯ ಅಂದರೆ ಸಜ್ಜನರಿಗೆ ಹಿತಕರವಾದಂಥದ್ದು ಅಂತ ಒಂದು ಅರ್ಥ ಅದ. ಮೂರನೇ ಅರ್ಥ ಏನು ಅಂತ ತಿಳ್ಕೊಂಡಂತಂದ್ರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ ಪೂರ್ವಿಕಾಕೃತಿ. ಯಥಾರ್ಥ ವಿಜ್ಞಾನಕ್ಕೆ ಋತ ಅಂತ ಕರೀತಾರೆ. ತಿಳಿದುಕೊಂಡು ಧರ್ಮಾಚರಣೆಯನ್ನು ಮಾಡುವುದಕ್ಕೆ ಸತ್ಯ ಅಂತ ಕರೀತಾರೆ. ಇಂಥವರು ಸತ್ಯರು ಅಂದರೆ ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಜನ ಧರ್ಮಾಚರಣೆ ಮಾಡ್ತಕ್ಕಂಥವರಿದ್ದಾರೆ. ಇವರಿಗೆ ಸನ್ಮಾರ್ಗವನ್ನು ತೋರಿಸುವವರು ಇವರು ಆಗಲಿ. ಅಂದರೆ ಶಾಸ್ತ್ರ ತಿಳಿದುಕೊಂಡು ಸದಾಚರಣಶೀಲರಾಗಿರ್ತಕ್ಕಂಥವರಿಗೆ ಇವರು ಗುರುಗಳಾಗಿ ಅವರನ್ನು ಸಂರಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದ ಇವರಿಗೆ ಸತ್ಯಪ್ರಿಯ ತೀರ್ಥರು ಸತ್ಯಬೋಧ ಅಂತ ತಿಳ್ಕೊಂಡಂತೇಳಿ ಹೆಸರನ್ನು ಇಟ್ಟರು. ಶ್ರೀ ಸತ್ಯಬೋಧೇತಿ ಪದಾಭಿಧಾನ ಸದಾ ವಿಶುದ್ಧಾತ್ಮ ಧಿಯಾ ಸಮಾನ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಉಳ್ಳವರು, ನಿರ್ದೋಷನಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು. ವಿಶುದ್ಧಾತ್ಮ ಧಿಯಾ ಸಮಾನ ಅಂತಕ್ಕಂಥ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೊಂಕು ಕೊಂಕು ಯಾವುದೇ ರೀತಿಯಾಗಿರ್ತಕ್ಕಂಥ ಇರಲಿಲ್ಲ. ಅತ್ಯಂತ ಪವಿತ್ರವಾದ ಮನಸ್ಸು. ಆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಯಾರ ಮೇಲೆ ಆಶೀರ್ವಾದ ಮಾಡ್ತಿದ್ರು ಅವರು ಪಾಪದಿಂದ ಮುಕ್ತ ಆಗ್ತದೆ. ಎರಡು ಘಟನೆ ಆಗುತ್ತೆ. ಇವರು ರಾಯಚೂರಿನಲ್ಲಿ ಸಂಸ್ಥಾನ ಬಂದಾಗ ಚಾತುರ್ಮಾಸ ಕೊಳ್ತಿದ್ರು. ಇವರು ಪಾಠ ಪ್ರಾರಂಭದ ಕ್ಷಣಕ್ಕೇನೆ ಒಂದು ದೊಡ್ಡ ಮಂಗ ಬಂದು ಕೊಡಬೇಕು. ಜನ ಹುಚ 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 ಅಂತಂದು ಕೂಡ ಹೋಗ್ತದೆ. ಇವ್ರು ಹೇಳಿದ್ರು ಕೂಡಲಿ ಯಾರನ್ನು ಡಿಸ್ಟರ್ಬ್ ಮಾಡಬೇಡ ಅಂತ. ಚಾತುರ್ಮಾಸ ದಿನಾಲು ಪಾಠಕ್ಕೆ ಬಂದರು. ಕೊನೆಯ ದಿವಸ ಅವರು ತೀರ್ಥ ತಗೊಂಡು ಆ ಕಪಿ ಕರೆದ್ರು. ಕೈ ಮಾಡು ಅಂತ ತಿಳ್ಕೊಂಡು ಕೈ ಮಾಡ್ದೆ, ತೀರ್ಥ ಕೊಟ್ಟರು, ಇವತ್ತು ನಿಮ್ಮ ಶಾಪ ಮುಕ್ತಿ ಆಯಿತು ಅಂತ ತಿಳ್ಕೊಂಡಂತವ್ರು. ಕೋನೇರಿ ಆಚಾರ ಅಂತಕೊಂಡು ಅವ್ರ ಹೆಸರು. ಕೋನೇರಿ ಆಚಾರ ಯಾವುದೋ ಒಂದು ಅನಾನುಕೂಲತೆಯಿಂದ ಆ ರೀತಿಯಾಗಿ ಶಾಪಗ್ರಸ್ತರಾಗಿ ಕಪಿ ಜನ್ಮವನ್ನು ಪಡೆದಿದ್ದರು. ಅವರನ್ನು ಇವರು ಉದ್ಧಾರ ಮಾಡಿದರು. ಹೀಗಾಗಿ ಇವತ್ತಿಗೂ ಕೂಡ ಈ ಆಂಧ್ರ ಪ್ರದೇಶದೊಳಗೇನು ಕೋನೇರಿ ವಂಶಸ್ತ್ರು ಅಂತ ಏನಿದ್ದಾರೆ. ಕೋನೇರಿ ಅಂತ ಅನ್ನೋದು ಇದು ಕಾಮನ್ ಕುಲಕರ್ಣಿ ಹೆಸರಿದ್ದಾನೆ. ಯಾಕಂದರೆ ಆಂಧ್ರ ಪ್ರದೇಶದೊಳಗೆ ಯಾರ ಮನೆ ಹತ್ತಿರ ಸರೋವರ ದೊಡ್ಡ ಭಾವಿ ಅದ ಅದು ಕೋನೇರಿ ಅಂತ ಕರೀತಾರೆ. ತೆಲುಗಿನೊಳಗೆ ಕೋನೇರಿ ಅಂತ ಹೆಸರು, ಕೋನೇರಿ ಕೋನೇರಿ ಅಂತ ಕರೀತಾರೆ. ಹಂಗಾಗಿ ಎಲ್ಲೆಲ್ಲಿತ್ತು ಅವರೆಲ್ಲ ಕೋನೇರಿ ಅದೇ ಅಂತ ಹೆಸರು ಪ್ರಸಿದ್ಧ ಆಯಿತು. ಇವರು ಒಬ್ಬರು ಕೋನೇರಿ ಇರಬೇಕು ಅಂತ ಅನ್ನಿಸ್ತಾರೆ. ಹೀಗಾಗಿ ತಾವು ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನಾ ಮಾಡಿದರೆ ಎಂಥವರ ಪಾಪಗಳನ್ನು ಮುಕ್ತ ಮಾಡ್ತಾಯಿತ್ತು. ಇನ್ನೊಮ್ಮೆ ಇಲ್ಲಿ ಸದಾಶಿವರ ಪೇಶ್ವೆ, ಮೊದಲೇ ಪೇಶ್ವೆ ಸದಾಶಿವರು ಅಲ್ಲ, ಹಾಂ ಸದಾಶಿವರಾವ್ ಪೇಶ್ವೆ ಮೊದಲೇ ಪೇಶ್ವೆ ಬಾಜಿರಾವ್ ಸದಾಶಿವರಾವ್ ಪೇಶ್ವೆ
ಅವರು ಸೋದರ ಮಾವ ಆನಂದರಾವ್ ಪೇಶ್ವೆ ಅಂತ ಕೊಂಡಿದ್ದ. ಅವ್ರಿಗೊಂದು ವಿಚಿತ್ರ ರೋಗ, ಏನಾದರೂ ಊಟ ಕೂತ ಕ್ಷಣಕ್ಕೆ ವಾಕರಿ ವಾಂತಿ ಪ್ರಾರಂಭ ಆಗುತ್ತೆ, ಉಳಿದೆಲ್ಲ ಕರಾಮ ಇರ್ತಿದ್ದ. ಹೀಗಾಗಿ ಎಷ್ಟೋ ದಿವಸ ಆಗಿ ಡಾಕ್ಟರ್ ಎಲ್ಲ ಸೌ ಸೊರಗೋದ, ಡಾಕ್ಟರೆಲ್ಲ ಕೈ ಬಿಟ್ಬಿಟ್ರು. ಆಗ ಅವರಿಗೆ ಯಾರೋ ಪುಣ್ಯ ವಿದ್ವಾಂಸರು ಹೇಳಿದರು, ಹೆಂಗೂ ಸವಣೂರ ನವಾಬ ನಿಮ್ಮ ಮಂಡಲಿಕ, ಅಲ್ಲಿ ಅವರೊಬ್ಬರು ಗುರುಗಳನ್ನು ಆಶ್ರಯ ಮಾಡಿಕೊಟ್ಟಾನೆ, ಎಲ್ಲ ಪೂಜೆ ಅವನಿಗೆ ಆಧಾರ ಮಾಡ್ಲಿಕ್ಕೆ ಅವ್ರ ಹತ್ರ ಕಳಿಸ್ಬಾರ್ದು ನೀವು ಅಂತ. ಆನಂದರಾವ್ ಪೇಶ್ವೆ ಬಂದರು. ಇವ್ರು ಹೇಳಿದ್ರೆ ಏನಿಲ್ಲ, ಒಂದು ತಿಂಗಳು ವಿಷ್ಣು ತೀರ್ಥಗಳು ಸ್ನಾನ ಮಾಡು, ಎಲ್ಲ ಗುಣ ಆಗ್ತದೆ ಅಂದುಕೊಂಡು ಅಂತೇಳಿ ಅವ್ರು ತಮ್ಮ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದರೆ ಅವನ ರೋಗ ಗುಣ ಆಯಿತು. ಮುಂದೆ ಪೇಶ್ವೆಯವರು ಸತ್ಯಬೋಧರಿಗೆ ಲೆಟರ್ ಬರ್ಕೊಟ್ರು, ಇವರು ಎಲ್ಲೇ ಹೋದರೂ ಯಾವ ರಾಜರು ತಡೆಯುವಂಗಿಲ್ಲ, ತಡೆದ್ರೆ ಅವ್ರ ಮೇಲೆ ನಾನು ಆಕ್ರಮಣ ಮಾಡ್ತೇನೆ. ಆ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ರಾಜಮನ್ನಣೆಯನ್ನು ಪಡೆದವರು. ಸಮಸ್ತ ವಿದ್ವನ್ ನಿಚಯ ಪ್ರಧಾನ, ನಡೋ ದೊಡ್ಡ ಬರಗಾಲ ಬಿತ್ತು, ಮುಸಲ್ ರಾಜ್ಯ ಎಲ್ಲ ರೀತಿಯಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಪೀಡೆ ಕೊಡ್ತಾ ಇದ್ರು. ಇವರು ಎಲ್ಲರನ್ನೂ ಸವಣೂರಿಗೆ ಬರಲಿಕ್ಕೆ ಕರೆದರು. ಸುಮಾರು 2000 ವಿದ್ವಾಂಸರನ್ನು ಸವಣೂರ್ನಾಗ ಇಟ್ಟುಕೊಂಡು ಅವರಿಗೆ ಇವರು ಪಾಠ ಪ್ರವಚನಕ್ಕೆ ಅನುಕೂಲ ಮಾಡಿಕೊಟ್ಟು ಅವರು ಪೋಷಣೆ ಮಾಡಿ ಅವ್ರ ಮೇಲೆ ಇಂತಹ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ತೋರಿಸಿದ ವ್ಯಕ್ತಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಸಮಸ್ತ ವಿದ್ವನ್ ನಿಚಯ ಪ್ರಧಾನ ದೇಯಾನ್ ಮಮೇಷ್ಟಂ, ಇಂಥ ಸತ್ಯಬೋಧರು ನನ್ನ ಅಭೀಷ್ಟಗಳನ್ನು ಪೂರ್ಣ ಮಾಡಲಿ. ವಿಭುಧಾನ್ ದಧಾನ, ಅನೇಕ ವಿದ್ವಾಂಸರನ್ನು ಆಶ್ರಯ ಕೊಟ್ಟವರು ಅಂತ. ಸಮಸ್ತ ವಿದ್ವನ್ ನಿಚಯ ಪ್ರಧಾನ ಅಂತ ಹೇಳಾಯ್ತಲ್ಲ, ಮತ್ತೆ ಯಾಕೆ ಹೇಳಬೇಕು ಅಂತಂದರೆ ಅವ್ರೇನು ಮಾಡಿದರು ಅಂತಂದರೆ, ಎಲ್ಲ ಮುಸಲ್ರು ಏನು ಮಾಡ್ತಿದ್ರು, ರಾಜ್ಯ ಗೆದ್ದ ಕ್ಷಣಕ್ಕೇ ಬ್ರಾಹ್ಮಣರಲ್ಲಿ ಊಟ ಮಾಡಬೇಕು, ಅವ್ರ ಮನೆಯಿಂದ ಪುಸ್ತಕಕ್ಕೆ ಬೆಂಕಿ ಹಚ್ಚಬೇಕು, ಹಿಂಗಾಗಿ ಗ್ರಂಥ ಎಲ್ಲ ಹೋಗ್ಲಿಕ್ಕೆ ಚಾಲೋ ಅದು. ಅದಕ್ಕೆ ಅವರು 300 ಜನ ಒಳ್ಳೆ ಸುಂದರ ಅಕ್ಷರ ಬರೆಯತಕ್ಕಂಥವರ ಲಿಪಿಕಾರನ ವಿದ್ವಾಂಸವನ್ನು ಇಟ್ಟುಕೊಂಡ್ರು. ಇಟ್ಟುಕೊಂಡು ಎಲ್ಲ ಗ್ರಂಥಗಳನ್ನು ಲಿಪಿ ಕಾಪಿ ಮಾಡಿಸಿದ್ರು, ಒಂದೊಂದು ಗ್ರಂಥ 10 ಕಾಪಿ. ನಾಳೆ ಯಾರು ಏನು ಮಾಡಬೇಕು ಅದನ್ನು, ಈ ಗ್ರಂಥ ನಾಶ ಆಗಬಾರ್ದು ಅಂತ ಕೊಂಡಂತೇಳಿ. ಅವರು ಸ್ವಂತ ಯಾವ ಗ್ರಂಥ ಬರೀಲಿಲ್ಲ, ಮಹಾವಿದ್ವಾಂಸರು. ಆದರೆ ಸುಮಾರು ನಮ್ಮ ಆಚಾರ್ಯರು ಹಿಂದಕ್ಕೆ ತಗೊಂಡ್ರೆ ಹೋದಾಗ ಒಂದು 200 ಪುಸ್ತಕ ಗ್ರಂಥ ತೊಗೊಂಡು ಬಂದಿದ್ದರು, 6 ಇಂಚ್ ಅಗಲವ, ಆನಂತರ ಸುಮಾರು 10-12 ಇಂಚ್ ಉದ್ದವ ಪೇಪರ್. ಪ್ರತಿಯೊಂದು ಕೇಳ ಕೊನೆಗೆ ಇಲ್ಲಿ ಸತ್ಯಬೋಧ ಗುರುಜಾನಾಜ್ಞೆಯ ಇದಮ್ ಲಿಪೀಕೃತಂ ಅಂತಕೊಂಡಂತೇಳಿ ಕೆಳಗೆ ಬರೆದದ್ದು. ಆ ರೀತಿಯಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಲಿಪಿಯನ್ನು ಮಾಡಿಸಿ ಅಂಥ ವಿದ್ವಾಂಸರನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ, ಇವರು ಕೇವಲ ವಿದ್ವಾಂಸರಷ್ಟೇ ಅಲ್ಲ ವಿದ್ವಾಂಸರ ಪೋಷಕರು ಕೂಡ ಹೌದು ಅನ್ನುವ ಮಾತನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ರಮಾಧಿನಾಥ ಅರ್ಹಣ ವಾಣಿಜಾನಿ ಸ್ವಭಕ್ತ ಸಂಪ್ರಾಪಿತ ದುಃಖ ಹಾನಿ. ರಮಾಧಿನಾಥ ಅರ್ಹಣ ವಾಣಿಜಾನಿ, ರಮಾಧಿನಾಥ ಪರಮಾತ್ಮ, ಅವನ ಅರ್ಹಣ ಪೂಜೆ, ಅದರಲ್ಲಿ ವಾಣಿಜಾನಿ ಸಾಕ್ಷಾತ್ ಇವರು ಸ್ತೋತ್ರ ಮಾಡುತ್ತಿದ್ದರೆ ಸರಸ್ವತಿ ದೇವಿಯಲ್ಲಿ ಬಂದು ಕೂತ್ಕೊಳ್ತಿಲ್ಲ, ಅಥವಾ ವಾಯುದೇವರು ಭಾರತೀಯರು ಬಂದು ಇವರ ವಾಣಿಯಲ್ಲಿ ಕೂತ್ಕೊಳ್ತಾ ಇದ್ದರು. ಇಂಥ ಅವರ ಸನ್ನಿಧಾನದಿಂದ ಯುಕ್ತರಾಗಿರ್ತಕ್ಕಂಥವರು ಅಂದರೆ, ಇವರು ಪೂಜೆ ಮಾಡುವಾಗ ಸ್ತೋತ್ರ ಮಾಡ್ತಿದ್ರೆ ಸ್ವತಃ ವಾಯುದೇವರು ಬಂದು ಸ್ತೋತ್ರ ಮಾಡ್ತಿದ್ದಂಥ ಭಗವಂತನನ್ನು. ಹೀಗಾಗಿ ರಾಮದೇವರು ಅವರಿಗೆ ಪ್ರತ್ಯಕ್ಷರಾಗಿಬಿಡ್ತಾ ಇದ್ದರು. ಇಂಥವರು ಹೇಗಿದ್ದಾರೆ ಅಂತ ಕೊಂಡಂತಂದರೆ, ಸ್ವಭಕ್ತ ಸಂಪ್ರಾಪಿತ ದುಃಖ ಹಾನಿ, ತಮ್ಮ ಭಕ್ತರ ಮೇಲೆ ಬಂದಿರತಕ್ಕಂಥ ಎಲ್ಲ ದುಃಖಗಳನ್ನು ದೂರ ಮಾಡುವುದಕ್ಕೋಸ್ಕರ ಇವರು ಸಮರ್ಥರಾಗಿದ್ದರು. ಏನಾಯಿತು ಒಮ್ಮೆ ಅಂತ ಕೊಂಡಂತಂದರೆ, ಸವಣೂರಿನಲ್ಲಿರುವಾಗ 6 ವರ್ಷ ಬರಗಾಲ ಬಿತ್ತು. 6 ವರ್ಷ ಬರಗಾಲ ಬಿದ್ದ ಕ್ಷಣಕ್ಕೇನು ಎಲ್ಲರೂ ತ್ರಾಹಿ ತ್ರಾಹಿ ತ್ರಾಹಿ. ಸ್ವತಃ ನವಾಬ್ ಅವನು ಕೋಶದೊಳಗೆ ಪೈಸ ಉಳಿಲಿಲ್ಲ. ಆಗ ನೋಡಿದ್ರು ಇಷ್ಟೆಲ್ಲ ಜನರು ಹಣ ಇಲ್ಲದೆ ಉಪವಾಸ ಪೀಡಿತರಾಗುತ್ತೆ ಅಂತಕೊಂಡಂತೇಳಿ, ಅವರು ರಾಜರಲ್ಲಿ ತಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮನಗಟ್ಟಲೆ ಬಂಗಾರ ಇತ್ತು ಅದನ್ನೆಲ್ಲ ಕರಗಿಸಿ ಒಂದು ಮಿಂಟ್ ತಯಾರು ಮಾಡಿದರು. ಮಿಂಟ್ ತಯಾರು ಮಾಡಿ ತಮ್ಮಲ್ಲಿದ್ದ ಬಂಗಾರ ಬೆಳ್ಳಿ ಮತ್ತು ತಾಮ್ರ
ಇವುಗಳನ್ನು ಮಾಡಿಸಿ ನಾಣ್ಯ ತಯಾರು ಮಾಡಿದರು. ಒಂದು ಕಡೆಗೆ ಶ್ರೀ ಸತ್ಯಬೋಧ ಗುರುರಾಜ ವಿಜಯತೆ, ಇನ್ನೊಂದು ಕಡೆಗೆ ದಿಗ್ವಿಜಯ ರಾಮ ವಿಜಯತೆ ಅಂತ ತಿಳ್ಕೊಂಡಂತೇಳಿ ಎರಡು ಕಡೆ ಇದು ಮಾಡಿಕೊಂಡು, ಒಂದು ಕಡೆ ರಾಮದೇವ್ರ ಫೋಟೋ, ಇನ್ನೊಂದು ಕಡೆಗೆ ಇವ್ರ ಫೋಟೋ ಇರ್ತಕ್ಕಂಥ ನಾಣ್ಯ ತಯಾರು ಮಾಡಿ ಎಲ್ಲರಿಗೂ ದಾನ ಮಾಡಿದ್ರು, ಹಂಚಿದ್ರು. ಯಾರ್ಯಾರು ಬಂದು ನಿಮಗೆ ಬರಗಾಲದಿಂದ ಪೀಡಿತರಾಗಿದೆ ನನ್ನ ಹಣ ತಗೊಂಡು. ಇದು ಸಂಪೂರ್ಣ ರಾಯಚೂರು ಪ್ರಾಂತ ಎಲ್ಲ ಕಡೆಗೆ ಆ ನಾಣ್ಯ ನಡೀತಿತ್ತು. ಅಂಗಡಿಯೊಳಗೆ ಅಂದರೆ ತಮ್ಮ ಹೆಸರಿನ ನಾಣ್ಯವನ್ನು ಚಲಾಯಣೆ ಆಗ್ತಕ್ಕಂಥವ್ರು. ಇನ್ನೂ ಪೂರ್ವಜರವ್ರ ಮನೆಯಲ್ಲಿ ಅದರ ಅಂಥ ನಾಣ್ಯಗಳವ, ಸತ್ಯಬೋಧರ ನಾಣ್ಯ ಅವ, ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ಇಂಥವರು ಸ್ವಭಕ್ತ ಪ್ರಾಪಿತ ದುಃಖಹಾನಿ ಎಲ್ಲ ಭಕ್ತರ ದುಃಖವನ್ನು ದೂರ ಮಾಡಿದರು. ಲಸತ್ ಸರೋಜಾರುಣ ನೇತ್ರಪಾಣಿ ನೋಡಲಿಕ್ಕೆ ಭಾಳ ಒಳ್ಳೆ ಪರ್ಸ್ನಾಲಿಟಿ. ಅವರ ಮೈಬಣ್ಣ ಹೆಂಗಿತ್ತು ಅಂತ ತಿಳ್ಕೊಂಡಂತಂದ್ರೆ, ಈ ಅರುಣೋದಯವಾದಾಗ ಹೆಂಗೆ ಸ್ವಲ್ಪ ಕೆಂಪು ಮಿಶ್ರಿತವಾದಂಥ ಬಿಳಿ ಬಣ್ಣ ಇರ್ತದಲ್ಲ, ಹಂಗೆ ಒಳ್ಳೆ ತೇಜಸ್ವಿಗಳಾಗಿದ್ರಂತೆ. ಅವರ ಅಂಗೈನೂ ಅಷ್ಟೇ ಕೆಂಪಾಗಿದ್ದು ಅಂತ, ಅವರ ಕಣ್ಣಿನ ಕೆಳಭಾಗನೂ ಕೂಡ ಅಷ್ಟೇ ಕೆಂಪಿತ್ತಂತೆ. ಇಂಥ ಸುಂದರವಾಗಿರ್ತಕ್ಕಂಥ ಅಂದರೆ ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಇದೆ. ಅಂದರೆ ಇವರು ಅಪರೋಕ್ಷ ಜ್ಞಾನಿಗಳಾಗಿದ್ದರು ಅಂತ ಕೊಂಡಂತನ್ನೋದನ್ನು ಸೂಚನೆ ಮಾಡಬೇಕಾಗಿದೆ. ಇಂಥ ದೇಯಾನ್ ಮಮೇಷ್ಟಂ ಶುಭದೈಕ ವಾಣಿ, ಇವರ ಮಾತು ಸತ್ಯ, ಇವರು ಹೇಳಿದ ಮಾತು ಸತ್ಯ ಆಗ್ತದೆ. ಹೆಂಗಂತಕೊಂಡಂತಂದರೆ ಇವರ ಉನ್ನತಿ, ಇವರ ಕೀರ್ತಿಯನ್ನು ನೋಡಿ ಹೊಟ್ಟೆಕಿಚ್ಚು ಪಡ್ತಕ್ಕಂಥ ಜನರು ಎಲ್ಲ ಕಲಿತಿದ್ದಾರೆ. ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೊಟ್ಟೆಕಿಚ್ಚು ಪಡ್ತಕ್ಕಂಥ ಏನು ಅನೇಕ ಜನ ಇದ್ದರು. ಹೊಟ್ಟೆಗೆ ಪಡ್ತಕ್ಕಂಥ ಏನು ಜನರಿದ್ದರು ಇವರಿಗೆ ಅಡುಗೆಯನ್ನು ತಮ್ಮ ವಶ ಮಾಡಿಕೊಂಡು ಹಣ ಕೊಟ್ಟು ವಿಷ ಹಾಕಿ ಹಾಕಿಸತಕ್ಕಂಥ ಸಂದರ್ಭದಲ್ಲಿ ಆವಾಗ ದೇವರ ನೈವೇದ್ಯ ಆಯಿತು. ನೈವೇದ್ಯ ಆದ ಕ್ಷಣಕ್ಕೆ ಮಂಗಳಾರತಿ ಮಾಡಬೇಕು ಅಂತ ಆವಾಗ ಮಂಗಳಾರತಿ ಮಾಡಿದರು. ಒಳ್ಳೆಯ ಮೂಲ ರಾಮದೇವರ ಪ್ರತಿಮಾ, ತಾಮ್ರ ಹೆಚ್ಚಿದ ಪಂಚಲೋಹದ ಪ್ರತಿಮೆ ಅದ, ಥಳ ಥಳದ ಹೊಡಿತು, ಯಾವಾಗಲೂ ಹೊಡಿತಿರ್ತಾರೆ. ಅದು ಪೂರ್ತಿ ಇಷ್ಟೆಲ್ಲ ಭಾಗ ತಪ್ಪ ಹೋಗಿದೆ. ಆ ಕಾಲಕ್ಕೆ ಅವ್ರು ಹೇಳಿದರು ಚಿತ್ನೇವಿದ್ಯ ಪರೀಕ್ಷೆ ಮಾಡಿಸ್ರಿ ಅಂತ. ಆವಾಗ ಅಡುಗೆ ಒಪ್ಕೊಂಡ್ಬಿಟ್ಟೆ, ನಾನು ವಿಷ ಹಾಕಿದೆ ಅಂತ. ಆಯ್ತು, ಏನು ಮಾಡಬೇಕು ತಮ್ಮದು ತಮ್ಮ ಸ್ವಲ್ಪ ನಿಲ್ಲರಿ, ಇನ್ನೊಮ್ಮೆ ಬೇರೆ ನೈವೇದ್ಯ ಮಾಡಿಸಿ, ನೈವೇದ್ಯ ಮಾಡಿಸ್ತೀನಿ. ಹೇಳ್ತೀರಿ ರಾಮದೇವನ ಭಜನ್ಸು ಬೆಳೆ ಬಂದರೆ ದೇವ್ರ ಹಾದಿ ಕಾಯಂಗಿಲ್ಲ, ಇವತ್ತಿಂದ ಅವ್ರ ನೈವೇದ್ಯನ ನಾನು ಸ್ವೀಕಾರ ಮಾಡ್ತೀನಿ ಅಂತಕೊಂಡಂತೇಳಿ ಆ ರಾಮದೇವರನ್ನು ಆ ಕಾಲದಲ್ಲಿ ಭುಜನಿಸೋ ಮುಗಿಸಿದ ಮೇಲೆ ಅದನ್ನೇ ತಿಂದರು, ಮೈ ಎಲ್ಲ ನೀಲಿ ಆಗಿದೆ. ಕೊನೆಗೆ ವೈದ್ಯರು ಹೇಳಿದರು ರಾತ್ರಿ ಆಕ್ಸಿಜನ್ ಕಡಿಮೆ ಆದಮೇಲೆ ವಿಷ ಏಕದಮ್ ಪರಿಣಾಮ ಮಾಡ್ತದೆ, ಅದಕ್ಕೆ ನೀವು ರಾತ್ರಿ ನಿದ್ದೆ ಮಾಡಬೇಡ್ರಿ ಅಂತಕೊಂಡಂತ ಹೇಳಿದರು. ಆಗಲಿಲ್ಲ, ಹಗಲೆಲ್ಲ ಪಾಠ ಪ್ರವಚನ ಆಗ್ತಿತ್ತು. ಆನಂತರ ರಾತ್ರಿ 9 ಗಂಟೆ ಏನಂದರೆ ಪೂಜಾ ಚಾಲು ಆಗಬೇಕು, 11:30 ಮೇಲೆ, ಆಮೇಲೆ 12 ಮೇಲೆ ಎಲ್ಲರೂ ಊಟ ಮಾಡಬೇಕು. ಈ ರೀತಿಯಾಗಿ ಮಠದೊಳಗೆ ಚಾಲು ಆಯಿತು. ಆ ಊರಾಗ ರಾಮಶಾಸ್ತ್ರಿ ಅಂತ ಕೆಲವು ಜನ ಇದ್ದರು, ಅವರೆಲ್ಲ ಟೀಕಾ ಮಾಡಲಿಕ್ಕೆ ಚಾಲು ಮಾಡಿದ್ರು. ಸ್ವಾಮಿಗಳು ಅಂತಾರೆ ಸೂರ್ಯಾಸ್ತ ಆದಮೇಲೆ ಸ್ವಾಮಿಗಳು ಊಟ ಮಾಡಬಾರ್ದು, ಆ ರೀತಿಯಾಗಿ ಎಲ್ಲ ಶಾಸ್ತ್ರ ವಿರುದ್ಧ ಆಚರಣೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಆಗ ಅವ್ರ ಕಿವಿ ತನಕ ಹೋಯಿತು. ಹೋದ ಕ್ಷಣಕ್ಕೇ ಆಗ ಅವರು ಕರೆದ್ರು, ದಿವಾನ ಕರೆ ಹೇಳಿದ್ರು ನಾಳಿನ ದೋಸೆ ಅವ್ರನ್ನೆಲ್ಲರೂ ಅಮ್ಮನ ಊಟಕ್ಕೆ ಬಾ, ಮಠಕ್ಕೆ ಬಾ ಅಂತ ಹೇಳುವಂತ. ಅವ್ರೇನು ಮಾಡಬೇಕು, ರಾಜನ ಖಂಡೇರಾಯನ ಕಡೆಯಿಂದ ಹೇಳಿಸಿದ್ರು ಆಮಂತ್ರಣವ್ರಿಗೆ. ಇನ್ನು ಮಂತ್ರಿ ಹೇಳ್ಯಾನ ಮತ್ತು ಹೋಗದೇ ಅಂದರೆ ಮತ್ತೇನು ತ್ರಾಸು ಕೊಡ್ತಾನೆ ಅಂತೇಳಿ ಬಂದರು. ಆನಂತರ ಸಾಧಾರಣ ರಾತ್ರಿ 12 ಅಮಾವಾಸ್ಯ ಇತ್ತು, ಅವತ್ತು ರಾತ್ರಿ 12 ಆಗಿರಬೇಕು. ಮಂಗಳಾರತಿ ಮಾಡಿ ಇದನ್ನು ತೊಗೊಂಡು ಆ ಎಲ್ಲ 8 ಮಂದಿ ಹೊರಗೆ ಕರ್ಕೊಂಡು ಹೋಗಪ್ಪ ಸ್ವಲ್ಪ ಅಂತಕೊಂಡಂತ ಹೊರಗೆ ಕರ್ಕೊಂಡು ಬಂದರೆ ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಸೂರ್ಯ ಅವರಿಗೆ ದರ್ಶನವನ್ನು ಕೊಡ್ತಾರೆ.
ಅವರೆಲ್ಲ ಅಲ್ಲಿ ಏನೋ ಇಂದ್ರಜಾಲ ಇರೋದು ಜಾದು ಮಾಡ್ತಿರೋ ಸ್ವಾಮಿಗಳು ಅಂತ ಕೊಡ್ತಾರೆ. ದಿವಾನ್ ಬಂದು ಹೇಳಿದ್ವಿ ಎಲ್ಲಿಕತ್ತರ ಅಂತ, ಹಾಗಾದ್ರೆ ಅವ್ರ ಕಣ್ಣೇ ಇರಲಿಕ್ಕಿಲ್ಲ ಅಂತಂದ್ಬಿಟ್ಟು ಆ ಎಂಟು ಮಂದಿ ಕಣ್ಣು ಹೋಗ್ಬಿಟ್ಟು ಎಲ್ಲಿ ಕಾಣಿಸ್ಲಿ ಗಾಬರಿ ಆಗಿ ಸಣ್ಣಾಗತ್ತರ ಅದು ಅಂದರೆ ಇವರು ಆಡಿದ ಮಾತು ಸತ್ಯ ಆಗ್ತಿತ್ತು. ಆಗ ಅವ್ರ ಅವ್ರನ್ನ ಕ್ಷಮ ಮಾಡಿದರು ಮತ್ತು ಕಣ್ಣು ಬರುವಂಗೆ ಮಾಡಿದರು. ಈ ರೀತಿಯಾಗಿ ಶುಭ ದೈಹಿಕ ವಾಣಿ ಇವರ ಮಾತು ಅಂತನ್ನೋದು ಅತ್ಯಂತ ಪರಮಾತ್ಮನ ಮಾತು ಇದ್ದ ಹಾಗೆಯೇ ಅತ್ಯಂತ ಮಂಗಲಕರ, ಬೇಡದ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಕ್ಕಂಥದ್ದು ಅನ್ನು ವರ್ಣನೆ ಮಾಡ್ತಾರೆ. ಭಕ್ತೇಶು ವಿನ್ಯಸ್ತ ಕೃಪಾಕಟಾಕ್ಷ ದುರ್ವಾದಿ ವಿದ್ರಾವಣ ದಕ್ಷರೀಕ್ಷ. ಭಕ್ತರ ಮೇಲೆ ಯಾವಾಗಲೂ ಇವರ ಕೃಪಾದೃಷ್ಟಿ ಇರ್ತದೆ. ಭಕ್ತರ ಮೇಲೆ ಕೃಪಾದೃಷ್ಟಿ ಇರ್ತಕ್ಕಂಥ ಸಂದರ್ಭದೊಳಗೆ ಆಗ ಒಂದ್ಸಲ ಸ್ವಾಮಿಗಳು ಇಲ್ಲ ಕಾಶಿಗೆ ಹೋಗಿ ಬರಬೇಕು ಅಂತ ಹೊರಟು ನಿರ್ಧಾರ ಆಯಿತು. ಆದರೆ ಊರ ಮಂದಿಯೆಲ್ಲ ನೀವು ಬಿಟ್ಟು ಹೋದ್ರೆ ನಮ್ಮ ಗತಿ ಏನು, ನಾವು ನಿಮ್ಮ ಜೋಡಿ ಬರ್ತೀವಿ. ಇಷ್ಟೆಲ್ಲ ಮುಂದಿನ ಅಲ್ಲಿ ಜೋಡಿನಲ್ಲಿ ಕರ್ಕೊಂಡು ಹೋಗೋದು ಅಂತ ವಿಚಾರ ಮಾಡುವಾಗ ಇಷ್ಟೆಲ್ಲ ಜನ ಗಂಗಾಸ್ನಾನ ಆಗಬೇಕು ಸ್ವಾಮಿ ಅಂತೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡಿದರೆ ಅವತ್ತು ರಾತ್ರಿ ಸ್ವಪ್ನದಲ್ಲಿ ಗಂಗಾದೇವಿ ಬಂದು ನಾಳಿನ ದಿವಸ ಬೆಳಿಗ್ಗೆ 9 ಗಂಟೆಗೆ ವಿಷ್ಣು ತೀರ್ಥದ ಈಶಾನ್ಯ ಭಾಗದಲ್ಲಿ ಏನು ಅರಳಿ ಮರ ಅದ ಅದನ್ನು ನಾನು ಪ್ರತ್ಯಕ್ಷ ಆಗ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದ್ವಿ. ಇವರು ಮರುದಿವಸ ಎಲ್ಲ ಕಡೆಗೆ ಪ್ರಸಿದ್ಧಿ ಮಾಡಿಸಿದರು. ತಾವು ಸ್ವತಃ ಮರದ ಬಾಗಣ ಎಲ್ಲ ತಯಾರು ಮಾಡಿಕೊಂಡು ತಯಾರಿದ್ದುಕೊಂಡು ಎಲ್ಲರೂ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿಯಾಗಿ 9 ಗಂಟೆಗೆ ಅರಳಿ ಮರದಿಂದ ಬಿಳಿಯ ಹಾಲಿನಂಥ ನೀರು ಸತ ಸರಸರ ಸರಸರ ಸುರಿತು ಪೂರ್ತಿ ವಿಷ್ಣು ತೀರ್ಥ ತುಂಬಿದ್ರು. ಆಗ 12 ವರ್ಷಕ್ಕೊಮ್ಮೆ ಗಂಗಾದೇವಿ ಬರ್ತಾಳೆ, ಅದರಿಂದಾಗಿ ಇದು ಸನ್ನಿಧಾನ ಯಾವಾಗಲೂ ಇಲ್ಲದ ಅಂತಕೊಂಡು ಅಂತ ಹೇಳಿದರು. ಹೀಗಾಗಿ ತಮ್ಮ ಭಕ್ತರಗನ್ನ ಇಚ್ಛೆಯನ್ನು ಇದ್ದಲ್ಲೇ ಗಂಗಾ ನದಿ ಸ್ನಾನದ ಇಚ್ಛೆಯನ್ನು ಪೂರ್ಣ ಮಾಡಿದರು. ಹೀಗಾಗಿ ಭಕ್ತರ ಮೇಲೆ ಯಾವಾಗಲೂ ಇವರ ಕೃಪಾಕಟಾಕ್ಷ ಇರ್ತದೆ. ದುರ್ವಾದಿ ವಿದ್ರಾವಣ ದಕ್ಷದೀಕ್ಷ, ಬರೀ ದುರ್ವಾದಿಗಳಲ್ಲ ಆಗಿನ ಕಾಲದ ಶತ್ರುಗಳು ಅಂತಕ್ಕಂತಹ ಮುಸಲ್ಮಾನ್ ರಾಜರನ್ನು ಕೂಡ ಇವರು ಸರಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಒಂದ್ಸಲ ಟಿಪ್ಪು ಸುಲ್ತಾನ್ ಸವಣೂರ ಮೇಲೆ ಆಕ್ರಮಣ ಮಾಡಿದ, ಆಕ್ರಮಣ ಮಾಡಿದಾಗ ಕೊನೆಗೆ ಮಾತುಕತೆ ಸಂಧಿ, ಅದಕ್ಕೆ ಅವನೇನು ಹೇಳ್ದ ಅಂತಕೊಂಡಂತಂದ್ರೆ 2 ಲಕ್ಷ ಬಂಗಾರದ ನಾಣ್ಯ ಕೊಟ್ಟರೆ ನಾನು ತಿರುಗಿ ಹೋಗ್ತೀನಿ, ನಿಮ್ಮ ರಾಜ್ಯ ನಿನಗೆ ಇಡ್ತೀನಿ ಅಂತಕೊಂಡು ಬರಗಾಲ ಇವನ ಹತ್ರ ಎಲ್ಲಿ ಬರಬೇಕು, ಎಲ್ಲ ಕೂಡ 25,000 ನಾಣ್ಯನೂ ಇದ್ದಿದ್ದಿಲ್ಲ. ಅದಕ್ಕೆ ಸತ್ಯಬೋಧ ಹೇಳಿದ್ರು, ನನ್ನ ಟಂಗಸಾಲೆಯಿಂದ 2 ಲಕ್ಷ ನಾಣ್ಯ ತಗೋ, ಮುಟ್ಟಿಸಿ ಬಂತು. ಆದ್ರೆ ಮುಟ್ಟಿಸುವಾಗ ಈ ಆನೆ ತೊಗೊಂಡು ಹೋಗು ಅಂತೇಳಿ, 2 ಆನೆ ಮೇಲೆ ಹಣ ತೊಗೊಂಡು ಟಿಪ್ಪು ಸುಲ್ತಾನ್ ಎಲ್ಲೋ ಒಂದು 10 ಕಿಲೋಮೀಟರ್ ಮೇಲೆ ಬೀಡು ಬಿಟ್ಟಿದ್ದ ಅಲ್ಲಿ ಹೋದರು. ಆನೆ ನೋಡಿ ಗುರುತಿಸಿದ, ನಾನು ಸಣ್ಣವಿದ್ದಾಗ ಇದನ್ನು ಸತ್ಯಬೋಧರಿಗೆ ನಮ್ಮ ಅಪ್ಪ ಕೊಟ್ಟಿದ್ದ ಅಂತಿಳ್ಕೊಂಡಂತೇಳಿ, ಯಾರು ಕೇಳಿದ್ರು ಎಲ್ಲಿದೆ ಇದು ಅಂತಿಳ್ಕೊಂಡಂತೇಳಿ, ಆ ಕಾಲಕ್ಕೆ ಇಲ್ಲ ಮತ್ತು ಹಿಂಗೆ ಪ್ರಧಾನ ಅಂತಕೊಂಡಂತೇಳಿ. ಆವಾಗ ಚೀರ ತಗಸ್ ನೋಡ್ತಾನೆ, ಸ್ಥಳ ಸ್ಥಳ ಬಳಿಯುವ ಸತ್ಯಬೋಧ ಗುರುರಾಜ ವಿಜಯತೆ ಅಂತ ಅವ ಅಂದ. ಅವ್ರ ಕಡೆಯಿಂದ ನಾನು ತೊಗೊಂಡ್ರೆ ನಾನು ಈಗಾಗಲೇ ಅವ್ರ ಕೃಪಾಪಾತ್ರ ಸಂಪೂರ್ಣ ಆಗ್ತೀನಿ, ಅವರಿಂದಲೇ ನಾನು ದುಷ್ಟ ಕೆಲಸ ಬಿಟ್ಬಿಡ್ತೀನಿ ನಾನು ಅಂತಕೊಂಡಂತೇಳಿ ತಾ ಮತ್ತೆ 1 ಲಕ್ಷ ಬಂಗಾರದ ನಾನು ಅದು ಹಾಕಿ ವಾಪಸ್ ಕಳಿಸ್ಕೊಟ್ಟ. ವಾಪಸ್ ಕಳಿಸ್ಕೊಟ್ಟ ಸತ್ಯಬೋಧರು ಹೇಳಿ ಕಳಿಸಿದ್ರು, ಹಿಂದೂಗಳ ಕೈ ಹೆಚ್ಚಿದ್ರೆ ಮತ್ತು ನೀನು ಉಳಿಯಂಗಿಲ್ಲ ಅಂತಕೊಂಡಂತೇಳಿ. ಆ ರೀತಿ ಅವನನ್ನೂ ನಿಗ್ರಹ ಮಾಡಿದರು, ಇಲ್ಲ ರಾಜನನ್ನು ಇವನು ಸಂರಕ್ಷಣೆ ಮಾಡಿದರು. ಇಂಥ ಅದ್ಭುತ ಕೃಪಾಕಟಾಕ್ಷ ಇರ್ತಕ್ಕಂಥವರು ದೇಯಾನ್ನಮೇಷ್ಟಂ, ಇಂಥ ಇವರು ದುರ್ವಾದಿ ವಿದ್ರಾವಣ ದಕ್ಷದೀಕ್ಷ ಸಮೀಹಿ ತೀರ್ಥಾರ್ಪಣ ಕಲ್ಪವೃಕ್ಷ. ಸಮೀಹಿತ ತನ್ನ ಗ್ರಂಥಗಳನ್ನು ಯಾರು ಅಂದರೆ ತಮ್ಮ ಕಡೆಯಿಂದ ಪಾಠವನ್ನು ಯಾರು ಓದ್ತಾರೆ ಅಂಥವರ ಇಚ್ಛೆಯನ್ನು ಪೂರ್ಣ ಮಾಡ್ತಕ್ಕಂಥ ಕಲ್ಪವೃಕ್ಷ ಇವರು. ಅನೇಕ ವಿದ್ವಾಂಸರನ್ನು ಅನೇಕ ಮನೆತನದವರನ್ನು ಇವರು ಸಂರಕ್ಷಣೆ ಮಾಡಿ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂರಕ್ಷಣೆ ಮಾಡಿದ ಕಲ್ಪವೃಕ್ಷ ಇವರು. ಇಂಥ ಕಲ್ಪವೃಕ್ಷದಂತೆ ಇರ್ತಕ್ಕಂಥ ಈ ವ್ಯಕ್ತಿಗಳಿವರು. ಇಂಥ ಸತ್ಯಬೋಧರ ವಿಶಿಷ್ಟತೆಯಿಂದಾಗಿ
ಇಂಥ ಎಲ್ಲ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಕಲ್ಪವೃಕ್ಷದಂತೆ ಅವರ ಅಭೀಷ್ಟಪೂರ್ತಿ ಮಾಡತಕ್ಕಂಥ ಇವರು. ಇಂತಹ ದೇಯಾನ್ಮಮೇಷ್ಟಂ ಕೃತ ಸರ್ವರಕ್ಷ. ಆಗಿನ ಕಾಲದಲ್ಲಿ ದಕ್ಷಿಣ ದೇಶದ ಲಕ್ಷ ಲಕ್ಷ ಹಿಂದೂಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥವ್ರು, ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಸತ್ಯಬೋಧರು ನನ್ನ ಅಭೀಷ್ಟವನ್ನು ಪೂರ್ಣ ಮಾಡಲಿ. ಶ್ರೀಮದ್ವ ದುಗ್ಧಾಬ್ಧಿ ವಿವರ್ಧ ಚಂದ್ರ. ಮಧ್ವಾಚಾರ್ಯರ ಸಿದ್ಧಾಂತ ಅಂತಕ್ಕಂಥದ್ದೊಂದು ಒಳ್ಳೆಯ ಸರೋವರ, ಕ್ಷೀರ ಸಮುದ್ರ, ಅದರಲ್ಲಿ ಹುಟ್ಟಿದ ಚಂದ್ರ ಇವರು. ಹೇಗೆ ಚಂದ್ರ ಶಾಂತ ಪ್ರಕಾಶ ಬೆಳಗಬೇಕು, ಹಾಗೆ ಮಧ್ವಾಚಾರ್ಯರ ಕ್ಷೀರ ಸಮುದ್ರ ಅಂದರೆ ಉತ್ತರಾದಿ ಮಠ, ಅದರಲ್ಲಿ ಉದಯಿಸಿದ ಚಂದ್ರ ಜಗತ್ತಿಗೆ ತತ್ವಜ್ಞ ಬೆಳದಿಂಗಳನ್ನು ಕೊಟ್ಟಿರ್ತಕ್ಕಂಥ ಇವರು ನಿರಂತರ ಆರಾಧಿತ ರಾಮಚಂದ್ರ. 24 ತಾಸು ರಾಮದೇವರ ದರ್ಶನ ಇವ್ರಿಗೆ ಆಗ್ತಿತ್ತು ಅಂತ ಒಂದು ಕೇಳ್ತಾರೆ. ಸತ್ಯಬೋಧರ ಬಗ್ಗೆ ಕೆಲವು ಈ ರೀತಿಯಾಗಿರ್ತಕ್ಕಂಥ ಕಥಾಭಾಗ ಇದೆ. ಪೂಜಾ ಮುಗಿದ ಮೇಲೆ ನಮ್ಮ ಮಠದೊಳಗೆ ಈಗ ರಾಮದೇವ್ರನ್ನ ಇಟ್ಕೊಂಡು ಅವ್ರ ಪೂಜೆ ಮಾಡಿ ಎಲ್ಲರಿಗೂ ತೋರಿಸ್ತಕ್ಕಂಥ ಕ್ರಮ. ಆ ತೋರಿಸೋ ಮುಂದೆ ಅವ್ರು ದಿನ ಕಾಲು ಒತ್ತಿ ನಮಸ್ಕಾರ ಮಾಡಿರ್ತೀನಿ. ಅವ್ರ ಪ್ರತಿಮಾ ಕಾಲು ಒತ್ತಿದ್ರೆ ಸಾಕ್ಷಾತ್ ಒಬ್ಬರ ಮನುಷ್ಯನ ಜೀವಂತ ವ್ಯಕ್ತಿ ಕಾಲು ಒತ್ತಿದಂಗೆ ಅನುಭವ ಆಗ್ತೈತಂತೆ. ಓದ್ಗೋತೆ ಕೊಡ್ತಿದ್ರು ಪರಮಾತ್ಮನ ಪಾತ್ರ ಇಕ್ಕಿದೆ ಅಂತ. ತಾಸು, 2 ತಾಸು, 4 ತಾಸು, 12 ಗಂಟೆಗೆ ನೈವೇದ್ಯ ಮುಗಿದ್ರೆ ಮತ್ತು 4 ಗಂಟೆಗೆ ಊಟ ಆಗ್ತಿತ್ತು. ಅಷ್ಟು ನಮ್ಮಲ್ಲಿ ಅಷ್ಟು ಲೇಟ್ ಆಗಂಗಿಲ್ಲ. ಹಾಂ ಹಾಂ, ಆ ರೀತಿಯಾಗಿ ಪರಮಾತ್ಮನ ಪಾದಗಳನ್ನು ಒತ್ತುವಾಗ ಅನುಭವ ಬರ್ತಿದ್ರಂತ. ಹಂಗೆ ಯಾವಾಗಲೂ ಪರಮಾತ್ಮನಲ್ಲಿ ಆರಾಧನೆ ಇರತಕ್ಕಂಥವರು ಇಂಥ ಸುಧಿಯಾಂ ಮಹೇಂದ್ರ. ವಿದ್ವಾಂಸರ ಅಂತಕ್ಕಂಥವರಿಗೆ ಇಂದ್ರನಂತೆ ಇರತಕ್ಕಂಥ ಸಕಲ ವಿದ್ವಾಂಸರ ರಾಜರಾದಂಥ ಈ ಸತ್ಯಬೋಧ ಶ್ರೀಪಾದಂಗಳವರು ನನ್ನ ಅಭೀಷ್ಟಗಳನ್ನು ಪೂರೈಸಲಿ. ನಿರಂತರಂ ಎಷ್ಟು ಪಠೇರಿ ಮಾಂ ಶುಭಾಂ. ಈ 5 ಶ್ಲೋಕಗಳನ್ನು ಶ್ರೀ ಶ್ರೀನಿವಾಸಾರ್ಪಿತ ಪಂಚಪದ್ಯಂ, ಜಗನ್ನಾಥದಾಸರ ದಾಸರ ಮೊದಲಿನ ಹೆಸರು ಶ್ರೀನಿವಾಸಾಚಾರ್ಯರು ಅಂತೇಳಿ, ಶ್ರೀನಿವಾಸಾಚಾರ್ಯ ಅನ್ನು ರಚನೆ ಮಾಡಿದ ಈ 5 ಶ್ಲೋಕದ ಈ ಸ್ತೋತ್ರವನ್ನು ನಿರಂತರ ಯಾವಾಗಲೂ ಯಾರು ಪಠನೆ ಮಾಡ್ತಾರೆ, ಮೇಲಿನ ಮೇಲೆ ಈ ಗುರುಗಳ ಸ್ತೋತ್ರವನ್ನು ಯಾರು ಪಠನೆ ಮಾಡ್ತಾರೆ, ತಸ್ಯ ಪ್ರಸೀದೆ ಗುರುರಾಜ ಹೃದ್ಗ, ಅವರ ಮೇಲೆ ಅವರ ಹೃದಯ ಮಂದಿರದಲ್ಲಿ ಇವರ ಗುರುಗಳು ಗುರುರಾಜರು ಸತ್ಯಪ್ರಿಯರು, ಅವರ ಹೃದಯ ಮಂದಿರದಲ್ಲಿ ಮತ್ತು ಸತ್ಯಬೋಧ ಹೃದಯ ಮಂದಿರದಲ್ಲಿ ನಿತರಾಂ ಯಾವಾಗಲೂ ಇರ್ತಕ್ಕಂತಹ ಸೀತಾ ಸಮೇತ ರಘುತ್ತಮ ಮೂಲ ಸೀತಾ ಸಹಿತವಾದ ಮೂಲ ರಾಮಚಂದ್ರ ದೇವರು ಅವರ ಮೇಲೆ ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡ್ತಾರೆ. ಜಗನ್ನಾಥದಾಸರೇ ಹೇಳಿದ್ದಾರೆ ಅಂತಂದಮೇಲೆ ನಮ್ಮ ಮೇಲೆಯೂ ಕೂಡ ಸತ್ಯಬೋಧ ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಸೀತಾಪತಿ ಶ್ರೀ ಮೂಲರಾಮಚಂದ್ರದೇವರು ಸಂತುಷ್ಟರಾಗ್ತಾರೆ ಅಂತ ತಿಳ್ಕೊಂಡಂತನ್ನೋದನ್ನು ನಾವು ಮನಸ್ಸಿನಲ್ಲಿ ಗ್ರಹಣ ಮಾಡಿ ಆ ಈ ಸೀರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಪರಮಾತ್ಮನ ಪಾದಾರ್ಪಣೆಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ನಾಡಿದ್ದು 21 ಅಲ್ಲ, ಹಾಂ 21, ವಾದಿರಾಜರ ಉತ್ತರಾರಾಧನೆ, ವ್ಯಾಸರಾಜರ ಪೂರ್ವಾರಾಧನೆ, ಇಂಥ ಈ